ಪ್ರೇರಣಾಪಥಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು ರಾಘವೇಂದ್ರ ಸಾಲಿಗ್ರಾಮ. ನಮ್ಮ ಜೊತೆಯಲ್ಲಿದ್ದಾರೆ ಕೆಪಿಎಂ ಗಣೇಶಯ್ಯ ಅವರು. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರೇ ಒಂಥರ ವಿಚಿತ್ರವಾಗಿದೆ, KPM ಅಂತ ಹೇಳ್ಕೊಂಬಿಟ್ಟು. KPM ಅಂತ ಹೇಳಿದ್ರೆ ಏನು ಸರ್ ಇದು? ನಮ್ಮಲ್ಲಿ ಏನಂದ್ರೆ ಒಂದು APM ಅಂತ ಒಂದು ಬಸ್ ಇದೆ, ಈ KPM ಅಂದರೆ ಏನು ಅಂತ? KPM ಅಂತಂದರೆ ನಮ್ಮ ಮನೆತನದ ಹೆಸರು. ಓಕೆ. ಕಂಚಿಕೆರೆ ಪಟ್ಟದ್ದೇವರ ಬೆಣ್ಣೆಪ್ಪಳರ ಮಠದ ಗಣೇಶಯ್ಯ ಅಂತ. ಓಕೆ ಓಕೆ. ಅಂದರೆ ತುಂಬ ದೊಡ್ಡದಿದೆ, ಅದನ್ನು ಶಾರ್ಟ್ ಮಾಡಿದ್ದಾಗಿದ್ರೆ ಅದನ್ನು KPM ಗಣೇಶಯ್ಯ ಅಂತೇಳಿ ಶಾರ್ಟ್ ಮಾಡಿಕೊಂಡು ಸುಮಾರು ನಮ್ಮ ವಂಶದಲ್ಲೇ ಒಂದು 250-300 ಜನ ಇದ್ದಾರೆ. ಎಲ್ಲರೂ KPM? ಎಲ್ಲರಿಗೂ KPM. ಓಕೆ. ಎಲ್ಲರಿಗೂ ಕೂಡ KPM, ಮೊದಲು ಹಿನ್ಸಿಲ್ಲು, ಆಮೇಲೆ ಹೆಸರು. ಓಕೆ ಸರ್, ತಾವು ಏನಂತ ಹೇಳಿದ್ರೆ ನಿಮ್ಮ ಬಗ್ಗೆ ಹೇಳಲಿಕ್ಕೆ ನಾನು ಈ ಪ್ಯಾಡನ್ನೇ ಇಟ್ಕೋಬೇಕಾಗಿದೆ ಪರಿಸ್ಥಿತಿ, ಯಾಕೆಂದರೆ ಅಷ್ಟು ಉದ್ದದ್ದು ಇದೆ ನಿಮ್ಮ ಬಗ್ಗೆ ಹೇಳೋದು. ನೀವೊಬ್ಬರು ನಟರು, ರಂಗ ನಿರ್ದೇಶಕರು, ಬರಹಗಾರರು, ಗಾಯಕರು, ಲೇಖಕರು, ನೇಪಥ್ಯದಲ್ಲಿರುವಂಥವರು, ನೇಪಥ್ಯವನ್ನು ಮಾಡುವಂಥವರು, ಹಾಗೆ ಸಂಘಟಕರು ಕೂಡ, ಹಾಗೆ ರಂಗಭೂಮಿ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಾವು ತೊಡಗಿಸ್ಕೊಂಡಿದ್ದೀರಿ. ಸೊ ಇಷ್ಟೆಲ್ಲ ವಾಸ್ಟ್ ಇರೋದ್ರಿಂದ ನಾನು ನಿಮ್ಮದು ಅದೇನು ಹೇಳಿದ್ನಲ್ಲ ಸರ್, ನಾನು ಪ್ಯಾಡ್ ಇಟ್ಕೋಬೇಕಾದ ಪರಿಸ್ಥಿತಿ ನನಗೆ ಬಂದಿದೆ ಇವತ್ತು. ಅದ್ರ ಬಗ್ಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥದ್ದು ಇನ್ನೊಂದಷ್ಟು ಬೇಕು ಅಂತ. ಸೊ ಇಷ್ಟೆಲ್ಲ ಆಗಬೇಕು ಅಂತ ಹೇಳಿದ್ರೆ ಏನೋ ಒಂದು ನಿಮ್ಮ ಬಾಲ್ಯದಲ್ಲಿ ಏನೋ ಘಟನೆಯನ್ನು ಘಟಿಸಿರಬೇಕು ಅಂತ ಅನ್ಸ್ಕೊತೀನಿ ನಾನು. ಆದರೆ ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಕೇಳುವಂಥ ಕುತೂಹಲ ಇದೆ. ಸೊ ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳಬಹುದಾ? ಖಂಡಿತ ಹೇಳ್ತೇನೆ. ಯಾಕೆಂತಂದರೆ ನನ್ನ ಬಾಲ್ಯನೇ ಒಂದು ವಿಶೇಷ. ನಾನು ಬೆಳೆದು ಬಂದ ವಾತಾವರಣನೇ ಅಂಥದ್ದು. ಆಗಿನ ಕಾಲಘಟ್ಟದಲ್ಲಿ ಈ ಖಾಸಗಿ ಶಾಲೆಗಳ ಹಾವಳಿಗಳು ಇರಲಿಲ್ಲ. ಓಕೆ. ಸರ್ಕಾರಿ ಶಾಲೆಗಳಿದ್ದವು. ನಾವೆಲ್ಲ ಮಣ್ಣಲ್ಲಿ ಆಡಿ ಬೆಳೆದಿರೋವಂಥ ಜನ. ಅಂದರೆ ನಮಗೆ ಅರಿವಿರೋ ಹಾಗೆ ಈಗ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಬಹುದು ಆದಂಥ ಸಂಗತಿ ಅಂತಂದರೆ ಆಟ ಪಾಠಗಳು ಅಂತ ಹೇಳ್ತಾರೆ. ಈಗ ನಾವು ಶಿಶುವಿಹಾರದಲ್ಲಿ ಅಭ್ಯಾಸ ಮಾಡಿರುವಂಥವ್ರು. ಆ ಆಟ ಪಾಠಗಳು ಅಂತಂದರೆ ಈಗ ಮಣ್ಣಲ್ಲಿ ಗೋಲಿ ಆಟ ಆಡುವಂಥದ್ದು, ಆಮೇಲೆ ಚಿನ್ನಿದಾಂಡು, ಬುಗುರಿ, ಆಮೇಲೆ ಗಜ್ಜುಗ ಅಂತ ಹೇಳ್ತಾರೆ. ಗಜ್ಜುಗ ಅಂತಂದರೆ ಅದು ಸಣ್ಣದೊಂದು ಕಾಯಿ ಬರ್ತದೆ, ಆ ಕಾಯನ್ನು ಚೆನ್ನಾಗಿ ಉಚ್ಚಿಬಿಟ್ಟು ಹಿಂಗೆ ಬಿಸಿ ತಾಕ್ಸುವಂಥದ್ದು. ಅದರಲ್ಲಿ ಶಾಲೆಗಳಲ್ಲೂ ಕೂಡ ಕೆಲಸಗಳನ್ನು ಮಾಡ್ತಾ ಇದ್ವಿ. ಆಮೇಲೆ ಒಂದಷ್ಟು ಶಿಕ್ಷಕರುಗಳು ಕೂಡ ನಮಗೆ ಬೈಯೋರು, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು. ಅದೊಂದು ರೀತಿ ಗಾದೆ ಮಾತು ಥರನೇ ಆಗಿತ್ತು. ಯಾಕೆಂತಂದರೆ ನೀನು ಓದೋದ್ರಲ್ಲಿ ಒಕ್ಕಾಲು ಅಂದರೆ ಕಾಲು ಭಾಗ, ಬುದ್ಧಿ ಮುಕ್ಕಾಲು ಅಂತಂದರೆ ಬುದ್ಧಿವಂತಿಕೆಯಲ್ಲಿ ಒಂಥರ 45% ನೀನು ಬುದ್ಧಿವಂತನಾಗಿದೀಯ ಅನ್ನೋಷ್ಟರ ಮಟ್ಟಿಗೆ ನಮ್ಮನ್ನು ಬೆಳೆಸ್ತಾ ಇರುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ರು. ಬಹಳ ವಿಶೇಷವಾಗಿ ನಾವು ಈ ಆಟ ಪಾಠಗಳ ಜೊತೆ ಜೊತೆಗೇ ನಮ್ಮ ಬಾಲ್ಯವನ್ನು ಕಳ್ಕೊಂಡು ಬಂದ್ವಿ. ನಾನು ಹುಟ್ಟಿದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ. ತಂದೆ ಹೆಸರು ಬಂದು KPM ಗಣೇಶ, KPM ಸದ್ಯೋಜಾತಯ್ಯ ಅಂತೇಳಿ. ಓಕೆ. ತಾಯಿ ಹೆಸರು ಅನ್ನಪೂರ್ಣಮ್ಮ ಅಂತೇಳಿ. ಓಕೆ. ಅವರಿಗೆ 4ನೇ ಮಗನಾಗಿ ನಾನು ಹುಟ್ಟಿದೆ. ಅಂದರೆ ನಿಮ್ಮದು ಒಂದು ವಿಶೇಷವನ್ನು ನಾನು ಗಮನಿಸಿದ್ದೇನೆ ಸರ್, ಕೇಳಿದ್ದೇನೆ ಕೂಡ ಒಬ್ಬರತ್ರ, ಏನಂದರೆ ನಿಮ್ಮ ಹೆಸರು ಗಣೇಶಯ್ಯ ಅಂತ ಹೆಸರು ಇಡಲಿಕ್ಕೆ ಅದರಿಂದ ಒಂದೇನೋ ಒಂದು ಸ್ವಾರಸ್ಯವಾದ ಘಟನೆ ಇದೆ ಅಂತ. ಅದು ಯಾಕಂದರೆ ನಿಮ್ಮ ಹೆಸರು ಗಣೇಶಯ್ಯ ಅಲ್ಲ, ಯಾಕಂದರೆ ನಿಮಗೆ 2-3 ಹೆಸರು ಬಂದಿದೆ. ಹೆಸರಿನ ಬಗ್ಗೆ ಒಂದು ಸ್ವಲ್ಪ ನನಗೆ ಹೇಳಬೇಕು, ಅದಕ್ಕೋಸ್ಕರ ನಾನು ಕೇಳಿದ್ದು ಎಷ್ಟು ಉದ್ದ ಇದೆ ಅಲ್ಲ ಅಂತ ಹೇಳ್ಬೋದು? ಅದೊಂದು ಸ್ವಲ್ಪ ಖಂಡೆ ಅದು ಹೇಳ್ತೇನೆ. ಅಂದರೆ ನನಗೆ ನಮ್ಮ ವಂಶದಲ್ಲಿ ಯಾರೇ ಹುಟ್ಟಲಿ, ಅದ್ರ ಗಂಡು ಮಕ್ಕಳು ಯಾರೇ ಹುಟ್ಟಲಿ, ಆ ಗಂಡು ಮಕ್ಕಳಿಗೆ ಮೊದಲಿಡೋ ಹೆಸರು ಕೊಟ್ರೇಶ ಅಂತೇಳಿ. ಅಂದರೆ ಬಳ್ಳಾರಿ ಜಿಲ್ಲೆ ಕೊಟ್ಟೂರು ಅಂತೇಳಿ ಮೊದಲಿತ್ತು, ಈಗ ವಿಜಯನಗರ ಜಿಲ್ಲೆ ಕೊಟ್ಟೂರಾಗಿದೆ. ಕೊಟ್ಟೂರೇಶ್ವರ ಅಂತೇಳಿ ಸ್ವಲ್ಪ ಪ್ರಸಿದ್ಧಿಯಾಗಿರುವಂತಹ ದೇವರು, ಗಣಾಧೀಶ್ವರ ಪಂಚ ಗಣಾಧೀಶ್ವರರಲ್ಲಿ ಅವರು ಒಬ್ಬರು. ಕೊಟ್ಟೂರೇಶ ಕೊಟ್ರೇಶ ಅನ್ನುವಂಥದ್ದು ಇಡುವಂಥದ್ದು ವಾಡಿಕೆ. ಕೊಟ್ರೇಶ ಅಂತ ಇಟ್ಟರು. ಆಮೇಲೆ ಹೆಸರಿನ ಬಲದ ಮೇಲೆ ದಕ್ಷಿಣ ಮೂರ್ತಿ ಅಂತ ಹೆಸರಿಟ್ರು. ಅಂದರೆ ದಯಿಂದ ಸ್ಟಾರ್ಟ್ ಆಗಿ ದಯಿಂದ ಸ್ಟಾರ್ಟ್ ಆಯಿತು, ದಕ್ಷಿಣ ಮೂರ್ತಿ ಅಂತ ಹೆಸರಿಟ್ರು. ಆ ನಂತರದಲ್ಲಿ ಅದು ವಾರ ಆದಮೇಲೆ ನಮ್ಮ ತಾಯಿಯ ತಂದೆಗೆ ಅಂದರೆ ನಮ್ಮ ಅಜ್ಜನಿಗೆ ಒಂದು ಕನಸು ಬಿತ್ತಂತೆ. ಅವರು ಊರಲ್ಲಿದ್ದಾಗ ಮಲ್ಕೊಂಡಿದ್ದಾಗ ಒಂದು ಪುಟ್ಟ ಗಣಪ. ಆ ಪುಟ್ಟ ಗಣಪ ಹೇಗೆ ಅಂತಂದರೆ 1-2 ವರ್ಷ ಇರ್ಬೋದು, ಅಂಥ ಪುಟ್ಟ ಗಣಪ ಮನೆ ಬಾಗಿಲಿಗೆ ನಡ್ಕೊಂತ ಬಂತಂತೆ. ನಮ್ಮಜ್ಜ ಹಗ್ಗ ಒಸಿತಾ ಇತ್ತು.
ಹಗ್ಗ ಒರೆಸ್ತಾ ಇರುವಂತಹ ಸಂದರ್ಭದಲ್ಲಿ ಆ ಗಣಪತಿ ಬಾಲಗಣಪತಿ ಬರುವಂಥದ್ದನ್ನು ನೋಡ್ತಾ ಇದ್ದಾರೆ. ಅದು ಬಂದು ಬಾಗಿಲಿಗೆ ನಿಂತ್ಕೊಳ್ತಂತೆ. ಅಲ್ಲೇ ಯಾಕೆ ನಿಂತ್ಕೊಂಡೆಪ್ಪ ಪಾವು ಒಳಗೆ ಅಂದ್ರಂತೆ ನಮ್ಮ ಅಜ್ಜ. ಇಲ್ಲ ಇಲ್ಲ, ನಾನು ಇನ್ನೊಂದ್ಸರಿ ಒಳಗೆ ಬರ್ತೀನಿ, ಈಗ ನಿನಗೆ ಹುಟ್ಟಿದಾನಲ್ಲ ಮೊಮ್ಮಗ ಆತನಿಗೆ ನನ್ನ ಹೆಸರಿಡು, ನಾನು ಬರ್ತೀನಿ ಆಮೇಲೆ ನಾನು ನಿಂತ ಮಾತಾಡ್ತೀನಿ ಅಂತಂದು. ಆಯ್ತಪ್ಪ, ನಾನು ಹೆಸರು ತಾನೇ ಇಟ್ಟರಾಯ್ತು ಬಾಯಿಲ್ ಒಳಗಡೆ, ನೀನು ಮೊದಲು ಬಾ ಒಳಗಡೆ. ಇಲ್ಲ ಇಲ್ಲ, ನೀನು ಮೊದಲು ಹೆಸರಿಡ್ರಿ, ನಾನು ಆಮೇಲೆ ಬರ್ತೀನಿ ಅಂತೇಳಿ ಹಿಂದಕ್ಕೆ ತಿರುಗಿ ಹೋಯ್ತಂತೆ. ಅದು ಹೋಗಬೇಕಾದಾಗ ನಮ್ಮ ಅಜ್ಜ ಅದನ್ನೇ ನೋಡೋದಂತೆ, ಆ ಪುಟ್ಟ ಗಣಪತಿಯನ್ನು ನೋಡ್ತಿದ್ದಾಗ ನಮಗೆ ಎಳೆ ಮಕ್ಕಳನ್ನ ನೋಡಿದಾಗ ಎಷ್ಟು ಖುಷಿ ಆಗ್ತದೆ. ಆ ಮೈಕೈ ತುಂಬಿಕೊಂಡಿರುವಂತಹ ದೇಹ, ವಿಶೇಷವಾಗಿರುವಂತಹ ಪುಟ್ಟ ಪುಟ್ಟ ಕಾಲುಗಳು ಕೈಗಳು ಎಲ್ಲದಕ್ಕಿಂತ ಅದಕ್ಕೆ ಎಂಬು ಕೊಟ್ಟಂತೆ ಸಣ್ಣ ಸೊಂಡ್ಲು ಗೆಜ್ಜೆ ಸೊಂಟ ಬಂದಿ ತೋಳು ಬಂದಿ ಎಲ್ಲ ಹಾಕ್ಕೊಂಡು ಹೋಗ್ತಾ ಇರೋ ಗಣಪತಿನ ನೋಡ್ತಿದ್ದಾಗಲೇ ಹಾಗೆ ಬೆಳಕು ಪ್ರಖರದಲ್ಲಿ ಆ ಮೂರ್ತಿ ಅದೃಶ್ಯವಾಯಿತು. ತಕ್ಷಣಕ್ಕೆ ನಮ್ಮ ತಾಯಿಯವರಿಗೆ ಕಾಗದ ಬರೆದ್ರು. ಅವಾಗ ಫೋನಿಗೆ ಏನು ಇರಲಿಲ್ಲ, ಕಾಗದ ಬರೆದ್ರು. ಕಾಗದ ಬರೆದಾಗ ನೋಡ್ರಿ, ಈಗ ನನ್ನ ಹುಟ್ಟಿದನಲ್ಲ ನನ್ನ ಮೊಮ್ಮಗನಿಗೆ ಗಣೇಶ ಅಂತ ಹೆಸರಿಡ್ರಿ ಅಂತ. ಆಯ್ತು ಅಂತೇಳಿ ಗಣೇಶ ಅಂತೇಳಿ ನನಗೆ ನಾಮಕರಣ ಮಾಡಿದ್ದಾರೆ. ಓಕೆ, ಅಂದ್ರೆ ಒಟ್ಟಿನಲ್ಲಿ ಏನಂದ್ರೆ ನಿಮ್ಮ ಅಜ್ಜನಿಗೆ ಒಂದು ಕನಸು ಬಿದ್ದಿದ್ದು, ಸೊ ನಿಮಗೆ ಗಣೇಶ ಆಯ್ತು. ಇಲ್ಲದಿದ್ದರೆ ನಿಮ್ಮ ಹೆಸರು ಕೊಟ್ಟೇಶ್ವರ ದಕ್ಷಿಣಾಮೂರ್ತಿ ಅಂತ ಆಗ್ತಿತ್ತು. ದಕ್ಷಿಣಾಮೂರ್ತಿ ಅಂತ ಆಗ್ತಿತ್ತು. ಸೊ ಅವಾಗ ನಾವೇನಂದ್ರೆ ನಿಮ್ಮನ್ನ ದಕ್ಷಿಣದಲ್ಲಿ ಕೂರಿಸ್ಬಿಟ್ಟು ನಾವು ಮಾತಾಡ್ಬೇಕಿತ್ತು, ನಮಸ್ಕಾರ ಅಂತ. ಅಲ್ಲ, ದಕ್ಷಿಣ ಕೊಟ್ಟೆ ಮಾತಾಡ್ಸ. ಓ, ದಕ್ಷಿಣೆ. ಸರ್, ಈಗ ನಿಮ್ಮ ಬಾಲ್ಯದ ಬಗ್ಗೆ ನೀವು ಹೇಳ್ತಾ ಇದ್ದಾಗ ನೀವು ಹೇಳಿದ್ರಿ ಏನಂದ್ರೆ ನೀವು ಆವಾಗೆಲ್ಲ ಆಟ ಆಡ್ತಾ ಇದ್ದಂತ ಇದನ್ನೆಲ್ಲ, ಏನಂದ್ರೆ ಆವಾಗಲಿನ ಆಟ ಪಾಠಗಳೆಲ್ಲ ಅನ್ನೋದು ತುಂಬ ಚೆನ್ನಾಗಿತ್ತು ಕೂಡ. ಏನಂದ್ರೆ ನೀವು ಹೇಳಿರುವಾಗ ಮರಕೋತಿ ಆಟ ಹೀಗಿದೆಲ್ಲ ಆಡ್ತಾ ಇದ್ರ? ಅಯ್ಯೋ ಹೌದು, ಮರಕೋತಿ ಆಟ ಆಡಿಸ್ಕೊಂಡು ಎಷ್ಟೋ ಸಾರಿ ಹೊಡ್ತಾನು ತಿನ್ಕೊಂಬಂದಿದ್ದೀವಿ. ಎಷ್ಟೋ ಸಾರಿ ಮರದಿಂದ ಬಿದ್ದು ಕೈ ಕೆಸರು ಬಾಯಿ ಮೊಸರು ಎಲ್ಲ ಮಾಡ್ಕೊಂಡು ಮನೆಗೆಲ್ಲ ಉಗಿಸ್ಕೊಂಡು. ಅಲ್ಲ, ಕೈ ಕೆಸರು ಬಾಯಿ ಮೊಸರು ಹೇಗೆ ಅಂತ ಅದನ್ನು ಕೂಡ ಹೇಳ್ತೇನೆ. ಅದು ಮರಗಳು ಹೆಚ್ಚಾಗಿ ಇದ್ದದ್ದು ಚನ್ನಗಿರಿಯಲ್ಲಿ ಈ ದನದ ಆಸ್ಪತ್ರೆಯಲ್ಲಿ. ದನದ ಆಸ್ಪತ್ರೆಯಲ್ಲಿ ಅಲ್ಲಿ ದನಗಳು ತುಂಬ ಚಿಕಿತ್ಸೆ ಕೊಡ್ತಾ ಇದ್ದು ದನಗಳಿಗೆ. ಆ ದನಗಳು ಈ ಸಗಣಿ ಗಂಜಲ ಅವೆಲ್ಲ ಅಲ್ಲಲ್ಲೇ ಹಾಕಿ ಹೋಗವು. ಮರದ ಕೆಳಗೆ ಕಟ್ಟರು ದನಗಳನ್ನು. ಆ ಮರದ ಮೇಲೇ ನಾವು ಆಟ ಆಡ್ತಾ ಇದ್ವಿ. ಅಂದರೆ ಸಂಜೆ ಹೊತ್ತು ಹೋಗಿ ಆಟ ಆಡ್ತಾ ಇದ್ವಿ. ಅದಕ್ಕಿಂತ ಮುಂಚಿತವಾಗಿ ಅಲ್ಲಿ ಸಗಣಿ ಗಂಜಲ ಎಲ್ಲ ಬಿದ್ದಿರ್ತಿತ್ತಲ್ಲ, ನಾವು ಆ ಕಡ್ಡಿಯನ್ನು ತರೋದಕ್ಕೆ ಮರದಿಂದ ಹಿಗಿಯೋದು ಮತ್ತು ಮರ ಹತ್ತೋದು ಆ ಆಟ ಪಾಠಗಳಲ್ಲೇ ನಾವು ಕೈನೂ ಕೆಸರು ಮಾಡ್ಕೊತಾ ಇದ್ವಿ. ಅದು ಖುಷಿ ಆಗುತ್ತೆ, ಆ ಸಗಣಿ ಗಂಜಲದ ಜೊತೆಗೆ ಆ ಕಡ್ಡಿಗಳನ್ನು ತರೋಂಥದ್ದಿದೆ ಅಲ್ಲ, ಅವೆಲ್ಲ ಭಾಳ ಖುಷಿ ಆಗ್ತದೆ. ಅಂದರೆ ಆ ಆಟಗಳು ನೋಡ್ರಿ, ನಮಗೀಗ ಈಗೀಗ ಏನಂತಾರೆ ಅಂತಂದ್ರೆ ಈಗ ನಮಗೆ ಆಶ್ಚರ್ಯ ಆಗ್ತದೆ. ಹೈಜೀನ್ ಹೈಜೀನ್ ಅಂದರೆ ನೀನು ಗೋಮೂತ್ರ ಕುಡಿ ಒಳ್ಳೆಯದು, ರೋಗ ರುಜಿನಗಳು ಬರೋದಿಲ್ಲ. ನೀನು ಸಗಣಿಯನ್ನು ಕೈಯಲ್ಲಿ ಕಲಿಸ್ಬೇಕು, ಅಂಗಳದ ಮುಂದೆ ಸಗಣಿ ಸಾರಿಸ್ಬೇಕು, ಅವೆಲ್ಲ ಇದ್ವು ಮೊದಲೆಲ್ಲ. ಅವೆಲ್ಲ ನಾವು ನೋಡಿರೋಂಥವೆ. ನಾವೆಲ್ಲ ಸಗಣಿಯನ್ನು ಕಲಸಿ ಅಂಗಳಕ್ಕೆ ತಂದು ಹಾಕ್ತಾ ಇದ್ದಂತು ಅವೆಲ್ಲವೂ ಕೂಡ ಇರ್ತಿದ್ವು. ಅಂದರೆ ಅವಾಗಿನ ದಿನಗಳು ಹೇಗಿರ್ತಿದ್ವು ಅಂತಂದರೆ ನಮಗೆ ಅರಿವಿಲ್ಲದವರು ಹಾಗೆ ನಮಗೆ ಆರೋಗ್ಯಕರವಾಗಿರುವಂತಹ ಆಟ ಪಾಠಗಳ ಜೊತೆಗೆ ಇದೊಂಥರ ಶಿಕ್ಷಣ. ನಮಗೀಗ ಆಶ್ಚರ್ಯ ಆಗ್ತದೆ, ಈ ಗೋಮೂತ್ರ ಬಾಟ್ಲಿಯಲ್ಲಿಟ್ಟು ಮಾರುವಂಥದ್ದು ಇದೆ ಅಲ್ವಾ, ಈಗ ಗೋಮೂತ್ರ ದುಡ್ಡು ಕೊಟ್ಟು ತಗೋಬೇಕಾ ಅಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದೇವೆ ಈಗ. ಅಲ್ಲ, ನನಗೆ ಅದೇ ನಾನು ಈಗ ಕೇಳಕ್ಕೆ ಹೊರಟೆ. ಏನಂದರೆ ನಿಮ್ಮ ಬಾಲ್ಯದ ಸಮಯದಲ್ಲಿ ಏನಂದರೆ ನೀವು ಆಟಗಳನ್ನೆಲ್ಲ ಆಡ್ತಾ ಇದ್ರಿ ಈ ಥರದಲ್ಲಿ, ಅದೇ ಈಗ ಏನಂತ ಆದರೆ ನೀವು ಹೇಳಿದ ನೀವು ಹೇಳ್ತಿರೋ ಸಗಣಿಯಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಬಿದ್ದು ಹುಡುಕ್ತಾ ಇದ್ರಿ ಅಂತ ಹೇಳಿದಾಗ, ಮಣ್ಣಿನಲ್ಲಿ ಕೆಸರಿನಲ್ಲೆಲ್ಲ ಬಿದ್ದು ಹುಡುಕ್ತಾ ಇದ್ರಿ ಅಂತ ಹೇಳಿದಾಗ ನಮ್ಗೆ ಏನಂತ ಹೇಳಿದ್ರಿ, ಇವಾಗ ಕೇಳಿದಾಗ ಇಲ್ಲ ನಾವು ಮಾತಿದ್ರೆ ಹೈಜೀನ್ ಹೈಜೀನ್ ಅಂತೀವಿ. ಹೌದು, ಸ್ವಲ್ಪ ಇದನ್ನಂದ್ರೆ ಮಕ್ಳಿಗೆ ಏನಂದ್ರೆ ಬರಿಗ ಅಲ್ಲಲ್ಲಿ ಹೊರಗಡೆ ಹೋಗೋದು ಕೂಡ ತಪ್ಪು, ಚಪ್ಪಲಿನ ಹಾಕೋಬೇಕು ಅನ್ನೋಂಥದ್ದೆಲ್ಲ ಈಗಿನ ಕಾಲ. ಏನಂತ ಹೇಳಿದ್ರೆ ಆವಾಗ ಏನಂದ್ರೆ ವಿದೌಟ್ ಚಪ್ಪಲಿ ಎಲ್ಲ ಕಡೆ ತಿರುಗಾಡ್ತಾ ಇದ್ರಿ ನೀವು. ಅವಾಗ ಹಾಕೊಳಕ್ ಬಟ್ಟೆಗಳೇ ಇರ್ತಿರ್ಲಿಲ್ಲ.
ಈಗ ನಾವು ಚಡ್ಡಿಗಳನ್ನು ಹಾಕೊಂಡು ಹೋಗ್ತಾ ಇದ್ವಿ ಸ್ಕೂಲ್ಗಳಿಗೆ, ಅವಕ್ಕೆ ಅವಕ್ಕೆ ಬಟನ್ಗಳು ಕೂಡ ಇರ್ತಿರ್ಲಿಲ್ಲ. ಆ ಚಡ್ಡಿಯನ್ನು ಹಂಗೆ ಸಿಗಿಸ್ಕೊಂಡು ಸ್ಕೂಲ್ ಕಡೆ ಹೋಗಿದ್ದು ಕೂಡ ನೆನಪಿದೆ. ಆಮೇಲೆ ಹಂಗೆ ಜಾರಿದ್ರು ಮಾತ್ರ ಹಂಗೆ ಅಲ್ಲ ಹಂಗೆ ಹೋಗ್ತಿಯಲ್ಲ ಅಂತೇಳಿ ನಮ್ಮ ಅಜ್ಜ ಅಜ್ಜಿಗಳು ಹಿರಿಯರು ಈ ಪಿನ್ಗಳನ್ನು ಹಾಕಿ ಕಳಿಸ್ಕೊಡಾರು. ಈ ಶರ್ಟ್ ಗುಂಡಿಗಳು ಕೂಡ ಬಿಟ್ಕೊಂಡಿರ್ತಿದ್ವು, ಆ ಶರ್ಟ್ ಗುಂಡಿಗಳು ಕೂಡ ನಮಗೆ ಪಿನ್ಗಳನ್ನು ಹಾಕಿ ಕಳಿಸ್ತಾ ಇದ್ರು. ಕೈ ಚೀಲಗಳು ಆ ಬಟ್ಟೆ ಚೀಲಗಳು ಭಾಳ ಅದ್ಭುತವಾಗಿರ್ತಿದ್ವು ಅವಾಗ. ಎಷ್ಟು ಅದ್ಭುತ ಅಂತಂದರೆ, ಈಗ ಇಂದಿನ ಮಕ್ಕಳಿಗೆ ಏನಾದರೂ ನೋಟ್ ಬುಕ್ಸ್ ಬೇಕು ಅಂದ್ರೂ ಬಾರಪ್ಪ ಅಂತೇಳಿ ಅದೆಷ್ಟೇ ಬರೆದಿರಲಿ ಎಷ್ಟೇ ಬಿಟ್ಟಿರಲಿ ಆ ಹಳೆಯದನ್ನು ಹಂಗೆ ಬಿಟ್ಬಿಡೋದು, ಹೋಗಿ ಹೊಸದನ್ನು ಕೊಡಿಸಿ ಸರಿ ತಗೊಳಪ್ಪ ಹೋಗಪ್ಪ ಅಂತ. ನಾವು ಆವಾಗ ಸ್ಕೂಲ್ಗಳಿಗೆ ಹೋಗುವಂಥ ಸಂದರ್ಭಗಳಲ್ಲಿ ಈ ಉಳಿದಂತಹ ಹಾಳೆಗಳನ್ನು ಸಂಗ್ರಹ ಮಾಡಿಕೊಂಡು ಅದಕ್ಕೆ ಒಲ್ಕೊಂಡು ಅದನ್ನು ಬೈಂಡಿಂಗ್ ಮಾಡ್ಕೊಂಡು ಅದನ್ನು ರಫ್ ನೋಟ್ಬುಕ್ ಅಂತ ಮಾಡ್ಕೊಂಡು ಸ್ಕೂಲ್ಗಳಿಗೆ ತಗೊಂಡು ಹೋಗುವಂಥ ಪದ್ಧತಿಯನ್ನು ಕೂಡ ನಾವು ಬೆಳೆಸ್ಕೊಂಡಿದ್ವಿ. ಅಂದರೆ ಆ ಹಿನ್ನೆಲೆಯಲ್ಲೂ ಕೂಡ ನಾವು ಶಾಲೆಗಳಿಂದನೂ ಕೂಡ ಕಲ್ತಿದ್ದೇವೆ. ಅಂದರೆ ಕಸದಿಂದ ರಸ ಮಾಡುವಂಥದ್ದು ಅನ್ನೋದಿದೆ ಅಲ್ವಾ, ನಮಗೆ ಆವಾಗಲೇ ನಮಗದು ಕರಗತ ಆಗಿತ್ತು. ಆಮೇಲೆ ಜೊತೆಗೆ ನಮ್ಮ ಪುಸ್ತಕಗಳಿಗೆ ನಾವೇ ಬೈಂಡ್ಗಳನ್ನು ಹಾಕ್ಕೊಳ್ತಾ ಇದ್ವಿ, ರಟ್ಗಳನ್ನು ಹಾಕ್ಕೊಳ್ತಾ ಇದ್ವಿ. ಈಗಿನ ಮಕ್ಕಳು ಹಾಗಲ್ಲ, ಪಾಪ ರಟ್ಟಾ ಕೊಡು, ಪಾಪ ನೋಟ್ಬುಕ್ಸ್ ತಂದು ಕೊಡು, ಅವೆಲ್ಲವೂ ಕೂಡ ಈಗ ಏನಿದ್ರು ರೆಡಿ ಫುಡ್ಡು, ನಾವಾಗೇ ಅವುಗಳನ್ನು ತಯಾರು ಮಾಡ್ಕೊಳ್ಬೇಕು, ಇವೆಲ್ಲ ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲ ಮಕ್ಕಳಿಗೆ. ಈಗ ಏನಿದ್ರು ಯೂಸ್ ಅಂಡ್ ಥ್ರೋ, ಬಳಸ್ಬೇಕು ಬಿಸಾಕ್ಬೇಕು, ಆ ಪದ್ಧತಿ ಈಗ ಬಂದ್ಬಿಟ್ಟಿದೆ. ಓಕೆ ಸರ್, ಈಗ ನಾನು ನಿಮ್ಮನ್ನು ಕೇಳಬೇಕಾಗಿರುವಂಥದ್ದು ಏನಂದರೆ, ನೀವು ಇಷ್ಟೆಲ್ಲ ಆಗಬೇಕಾದ್ರೆ ಒಂದು ನಟ, ರಂಗ ನಿರ್ದೇಶಕ, ಬರಹಗಾರ, ಗಾಯಕ, ಲೇಖಕ, ನೇಪಥ್ಯ ಸಂಘಟನೆ ಅಥವಾ ರಂಗಭೂಮಿ ಹೀಗಿದೆ ಇತ್ಯಾದಿ ಇದ್ರ ಬಗ್ಗೆ ಎಲ್ಲ ನೀವು ಕೆಲಸಗಳನ್ನು ಮಾಡಬೇಕು ಅಂದರೆ, ನಿಮ್ಮ ಬಾಲ್ಯದಲ್ಲಿ ಅಂದರೆ ನಿಮ್ಮ ಶಿಕ್ಷಣ ಅನ್ನುವಂಥದ್ದು ಇದು ಯಾವುದಕ್ಕಾದರೂ ಪೂರಕವಾಗಿತ್ತಾ ಅಥವಾ ನೀವು ನಂತರ ಇದಕ್ಕೆ ಬಂದ್ರ? ನನಗೆ ಶಿಕ್ಷಣ, ನಾನು ಕಲ್ತಿರುವಂಥ ಶಿಕ್ಷಣ ಎಲ್ಲವೂ ಕೂಡ ಪೂರಕವಾಗಿರುವಂಥದ್ದೇ, ಯಾವುದು ಕೂಡ ಅಲ್ಗಳಿಯೋ ಹಾಗಿಲ್ಲ. ನಾನು ಚನ್ನಗಿರಿಯಲ್ಲಿ ನನ್ನ ಹುಟ್ಟೂರಲ್ಲಿ 7ನೇ ತರಗತಿವರೆಗೂ ಓದ್ದೆ. ನಾನು ಎಲ್ಲೋ ಒಂದು ಭಕ್ತಿಗೀತೆಯನ್ನು ಹಾಡುವಂಥ ಅಭ್ಯಾಸವನ್ನು ಇಟ್ಕೊಂಡಿದ್ದೆ. ಅದರಾಗೆ ನನ್ನ ತಂಗಿ ಮೊದಲ ಬಾರಿಗೆ 4ನೇ ಕ್ಲಾಸ್ ಇದ್ದಾಗ ನನ್ನ ತಂಗಿ ಒಂದು ಹಾಡು ಹೇಳ್ಕೊಟ್ಟಿದ್ಲು, ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ, ಆ ಹಾಡನ್ನು ಹೇಳ್ಕೊಟ್ಟಿದ್ಲು. ಯಾವುದೇ ಫಂಕ್ಷನ್ ಆದರೂ ಆ ಹಾಡನ್ನು ಹೇಳ್ತಾ ಇದ್ದೆ, ಫಸ್ಟ್ ಪ್ಲೇಸ್ ಹೊಡ್ಕೊಂಡು ಬರ್ತಿದ್ದೆ. ನನಗೆ ಫಸ್ಟು ಬಹುಮಾನ ಬಂದಿದ್ದು ಎಲ್ಲಿ ಅಂತಂದರೆ, ಚನ್ನಗಿರಿಯ ರಾಘವೇಂದ್ರ ರಾಯರ ಮಠದಲ್ಲಿ. ನನಗೆ ಗೊತ್ತಿಲ್ಲ, ಆವತ್ತಿನ ದಿವಸ ರಾತ್ರಿ ನಾವು ದೇವಸ್ಥಾನಕ್ಕೆ ಅಂತ ಹೋದ್ವಿ, ಎಲ್ಲರೂ ಹಾಡೋದನ್ನು ನೋಡಿ ನಾನು ಹಾಡಬೇಕು ಅಂದೆ. ಯಾಕೆಂದ್ರೆ ನಮ್ಮ ತಂದೆಯವರು ಪತ್ರಕರ್ತರಾಗಿದ್ದರು, ಅವರ ಸ್ನೇಹಿತರು ಒಬ್ಬ ಶೇಷಾಚಲರಾವ್ ಅಂತೇಳಿ ಅವರು ಕೂಡ ಪತ್ರಕರ್ತರಾಗಿದ್ದರು. ಅವರಿದ್ದಾರೆ, ಏ ಗಣೇಶ ಹಾಡ್ತೀಯನೋ, ಹ್ಞೂ ಹಾಡ್ತೀನಿ ಅಂಕಲ್, ಆಯಿತು ಬಾ ಹಾಡು ಬಾ ಅಂತ ಹಾಡಿದೆ. ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಹಾಡು ಹೇಳಿದೆ. ತಿರುಗಿ ಮಾರನೇ ದಿವಸ ನನಗೆ ಅಪ್ಪಾಜಿ ಹತ್ರ ಹೇಳಿ ಕಳಿಸಿದ್ರು, ಏ ನಿನಗೆ ಪ್ರೈಸ್ ಬಂದಿದೆ ಅಂತೆ, ಹೋಗಿ ಇಸ್ಕೊಂಡು ಬರೋಗು ಅಂದರು. ಪ್ರೈಸಾ, ನನಗೆ ಯಾವ ಪ್ರೈಸು, ನಿನ್ನೆ ಮಠದಲ್ಲಿ ಹಾಡು ಹೇಳ್ದೆ ಅಲ್ಲ. ಹೌದಾ, ಆಯಿತು ಇಸ್ಕೊಂಡು ಬರ್ತೀನಿ, ನನಗೆ ಖುಷಿ ಪ್ರೈಸ್ ಬಂದಿದೆ. ಫಸ್ಟ್ ಟೈಮು 4ನೇ ಕ್ಲಾಸಲ್ಲಿ ಹೋದೆ, ಮಠಕ್ಕೆ ಹೋದೆ, ಅಲ್ಲಿ ಶೇಷಣ್ಣರಿದ್ದರು. ಸರ್ ನಮಸ್ಕಾರ ಸರ್, ಬಾರು ಸುಮ್ಮನೆ ಆಡಿ ಫಸ್ಟ್ ಪ್ಲೇಸ್ ತಗೊಂಬಿಟ್ಟಿಲ್ಲ, ತಗೋ ಇದ್ನ ಅಂತೇಳಿ ಒಂದು ಗಿಫ್ಟ್ ಕವರಲ್ಲಿ ಒಂದು ಸಣ್ಣದು ಟೀ ಲೋಟ ಇರುವಂಥ ಕವರನ್ನು ಕೈಯ ಕೊಟ್ಟರು. ನಾನು ಅದನ್ನು ಭಾಳ ಖುಷಿಯಾಗಿ ತಗೊಂಡೆ, ಯಾಕೆಂತಂದರೆ ಫಸ್ಟ್ ಟೈಮು ನಾನು ಪ್ಲೇಸ್ ತಗೊಂಡಿರೋವಂಥದ್ದು. ಅದು ನನಗದು ಈಗಲೂ ಕೂಡ ಟೀ ಲೋಟ ಅಂತಂದ್ರೆ ನನಗೆಲ್ಲೋ ಒಂಥರ ಗೌರವ ಅಂತ, ಎಲ್ಲೋ ಒಂಥರ ನನಗೆ ನನಗೆ ಸ್ಥಾನಮಾನ ಕೊಟ್ಟಿರುವಂತಹ ಒಂದು ಪ್ರಮುಖವಾಗಿರುವಂಥ ವಸ್ತು ಅದು. ಓಕೆ, ಆ ಲೋಟವನ್ನು ನಾನು ಈಗಲೂ ಕೂಡ ಗೌರವಿಸ್ತೇನೆ. ಓಕೆ, ಎಲ್ಲೇ ಹೋಗಲಿ ಹೇಗೆ ಹೋಗಲಿ ಅದನ್ನು ಗೌರವಿಸ್ತೇನೆ. ಫಸ್ಟ್ ಪ್ಲೇಸ್ ಬಂದಿರೋದು ಅದು, ನಾನು ಭಾಳ ಪ್ರೀತಿಯಿಂದ ಅದನ್ನು ಸ್ವೀಕರಿಸಿದೆ. ಓಕೆ, ಆಮೇಲೆ ನಿಮ್ಮದು ಏನಾಯಿತು ಅನ್ನೋದು ನಾನು ನಿಮ್ಮ ಹತ್ರ ಕೇಳಬೇಕು ಸರ್, ಏನಂದರೆ ಮುಂದಿನ ದಿನಗಳಲ್ಲಿ ಏನಾಯಿತು ಅಂತ. ಯಾಕಂದರೆ ನೀವು ಬರೀ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಅಂತ ಹೇಳಿಕೊಂಡು ರಾಘವೇಂದ್ರ ಮಠದಲ್ಲಿ ಹೋಗಿಬಿಟ್ಟು ಪ್ರೈಸ್ ತೊಗೊಂಡ್ರೆ ಆಮೇಲೆ ಹೋದಲ್ಲೆಲ್ಲ ಬರೀ ಇದನ್ನೇ ಹೇಳ್ತಿದ್ರು, ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ. ಸೊ ಮುಂದೆ ಏನಾಯಿತು ಅನ್ನೋದನ್ನು ತಿಳ್ಕೊಳ್ಳೋಣ. ಆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ವಿರಾಮವನ್ನು ತೆಗೆದುಕೊಂಡು ಬರೋಣ ಸರ್. ವಿರಾಮದ ನಂತರ ನಾನು ಕೇಳ್ತೀನಿ, ಕಾಶಿಯಿಂದ ವಿಶ್ವನಾಥ ಬಂದನ ಅಥವಾ ಅದರ ನಂತರ ಬೇರೆ ಏನಾಯಿತು ಕೇಳೋಣ ಸರ್. ಖಂಡಿತ, ಟೇಕ್ ಎ ಬ್ರೇಕ್.
ವಿರಾಮದ ನಂತರ ಪ್ರೇರಣಾಪಥಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು ರಾಘವೇಂದ್ರ ಸಾಲಿಗ್ರಾಮ, ನಮ್ಮ ಜೊತೆಯಲ್ಲಿದ್ದಾರೆ KPM ಗಣೇಶಯ್ಯ ಅವರು. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಬ್ರೇಕಿಗಿಂತ ಮುಂಚೆ ನಮಗೇನೆಂದರೆ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಆಗಿತ್ತು. ಸೊ ಕಾಶಿಯಿಂದ ವಿಶ್ವನಾಥ ಬಂದನ ಅಥವಾ ಅದರ ನಂತರ ಏನಾಯಿತು ಅನ್ನೋವಂಥದ್ದು ಒಂದು ಸ್ವಲ್ಪ ಕೇಳುವಂಥ ಕುತೂಹಲ. ಹೇಳ್ಬೋದಾ ಮುಂದೇನಾಯಿತು? ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಅನ್ನೋದು ಮುಂದುವರೆದ ಭಾಗದಲ್ಲಿ ನನಗೆ ಬಹಳ ದೊಡ್ಡ ತಿರುವನ್ನೇ ಕೊಡ್ತು. ನಾನು 4ನೇ ತರಗತಿ ಮುಗಿಸ್ಕೊಂಡು 5ನೇ ತರಗತಿಗೆ ಬಂದಾಗ, ಮಿಡ್ಲ್ ಸ್ಕೂಲು 5, 6, 7 ಅಲ್ಲಿಗೆ ಬಂದಾಗ ನನಗೆ ಒಂದು ರೀತಿಯ ಶಿಸ್ತಿನ ಪಾಠ ಅಂತ ಅನ್ನೋದು ಮತ್ತೆ ಬಿಗಿ ಆಗ್ತಾ ಹೋಯಿತು. ಅಲ್ಲಿ ನನಗೆ ಪದ್ಮ ಟೀಚರ್ ಅಂತ, ಪದ್ಮಾವತಿ ಅಂತೇಳಿ, ಅವರು ಕೂಡ ಒಬ್ಬ ಪತ್ರಕರ್ತರ ಮಗಳು. ಓಕೆ. ನಮ್ಮ ತಂದೆಯವರು ಪತ್ರಕರ್ತರಾಗಿದ್ದರು. ಅವರೆಲ್ಲ ಒಂದು ಬಳಗ, ಅದು ಪತ್ರಕರ್ತರ ಬಳಗ. ಅವಾಗ ಅವರವರಲ್ಲಿ ಎಷ್ಟೊಂದು ಅನ್ಯೂನ್ಯತೆಗಳು ಇದ್ವು ಅಂತಂದರೆ, ಪದ್ಮ ಟೀಚರ್ ಇಂಗ್ಲೀಷ್ ಟೀಚರು, ನಮಗೆ ಇಂಗ್ಲೀಷು ಭಾಳ ಕಷ್ಟ. ಇಂಗ್ಲೀಷನ್ನು ಈಗಲೂ ಕೂಡ ಅದಕ್ಕೆ ಇಂಗ್ಲೀಷಲ್ಲಿ ಮಾತಾಡಿಸಿದ್ರೆ ನನಗೆ ಇಂಗ್ಲೀಷ್ ಬರಲ್ಲಪ್ಪ, ಕನ್ನಡದಲ್ಲೇ ಮಾತಾಡ್ರಿ ಅಂತೇಳಿ ಮೊದಲಿಂದನೂ ಕೂಡ ಕನ್ನಡ ಅದು ಅಂಟ್ಕೊಂಡ್ಬಿಟ್ಟಿದೆ. ಇಂಗ್ಲೀಷ್ ಅಷ್ಟು ಕಷ್ಟ ಆಗಿದ್ದರಿಂದ ಅವ್ರ ಮನೆ ಪಾಠಕ್ಕೂ ಕೂಡ ಹೋಗ್ತಾ ಇದ್ದೆ. ಸಾಕಷ್ಟು ಜುಗುಟಿಸ್ಕೊಂಡಿದ್ದು ಇದೆ ಪಾಠಗಳಲ್ಲಿ, ಪಾಠದ ಮನೆಗಳಲ್ಲಿ. ಟೀಚರು, ಪದ್ಮ ಟೀಚರು ನನ್ನ ಒಂದಷ್ಟು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನಾನು ಹಾಡೋದನ್ನು ಗಮನಿಸಿ ನನಗೆ ಒಂದು ಭಾವಗೀತೆ, ಒಂದು ಭಕ್ತಿಗೀತೆ, ಒಂದು ಲಾವಣಿ ಅಂದರೆ ಮುಗಿಲ ಮೇಲೆ ಸಾವಿರರು ಹರಡಿದಂಗ ಕನ್ನಡಿ ಚೂರು, ಇದು ಭಾವಗೀತೆ. ಓಕೆ. ಇನ್ನು ಲಾವಣಿ, ಲಾವಣಿಯಲ್ಲಿ ನಾವು ನೆನಪು ಮಾಡ್ಕೊಳ್ತೇನೆ ಲಾವಣಿ ಅಂದರೆ. ಈ ಲಾವಣಿಯ ಹಾಡುಗಳು ಯಾವ ಥರದಲ್ಲಿ ಬರ್ತದೆ ಇದು ಸಾಮಾನ್ಯವಾಗಿ ಹೇಳಿದ್ರೆ ಶೈಲಿ ಏನಾದರು? ಕನ್ನಡ ನಾಡಿನ ಹೆಮ್ಮೆಯ ಪುತ್ರರೇ ಲಾಲಿಸಿ ಕೇಳಿರಿ ಲಾವಣಿಯ, ಈ ಟೈಪ್ ಉದ್ದನಾಗಿರುವಂಥ ಒಂದೇ ಹೆಸರಲ್ಲಿ. ವನದಲ್ಲಿ ಹೊರಟಿತು ಹೊಸದಿನ ಪತ್ರಿಕೆ ಸಂಪಾದಕ ಶ್ರೀ ನರಿಯಣ್ಣ, ವನ ಸಂಚಾರದಿ ವರದಿಯ ಬರವನು ಉಪಸಂಚಾರದ ಮಂಗಣ್ಣ. ಓಕೆ. ಆ ರೀತಿಯಾಗಿರುವಂಥ ಒಂದು ಲಾವಣಿ ನನಗೆ ಪದ್ಮ ಟೀಚರು ಅದನ್ನು ಹೇಳ್ಕೊಟ್ರು. ಇನ್ನು ಈ ದೇಶಭಕ್ತಿ ಗೀತೆ, ಒಂದು ದೇಶಭಕ್ತಿ ಗೀತೆ ತುಂಬ ಅಪರೂಪವಾಗಿರುವಂಥ ಗೀತೆ. ಒಂದು ರಾಷ್ಟ್ರಧ್ವಜ ಹಾರ್ತಾ ಇದೆ ಅಂತ ಅಂದಾಗ ಆ ರಾಷ್ಟ್ರಧ್ವಜವಾಗಿ ಹೇಳುವಾಗಿ ಹೇಳುವಂತಹ ಗೀತೆ. ಬಟ್ಟೆಯಲ್ಲ ಬಣ್ಣವಲ್ಲ ಬೆಳಕಿನ ಈಟಿ, ಹಾರಲಿ ಈ ಧ್ವಜ ತಡೆಗಳ ದಾಟಿ, ಹಾರಲಿ ಹಾರಲಿ ಹಾರಲಿ, ಈ ರೀತಿ ಇರುವಂತಹ ಹಾಡು. ಈ ಧ್ವಜ ಶತ ಸಾವಿರ ಭುಜ ಎತ್ತಿ ಹಿಡಿದ ಜ್ಯೋತಿ, ಸಾವಿರ ಬಗೆ ಜೀವನಕ್ಕೆ ನೆರಳ ನಿತ್ತ ಕೀರ್ತಿ, ಗೋಕುಲದ ಗೊಲ್ಲ ಗಾಂಡೀವದ ಮಲ್ಲ ಎನ್ನುವ ಬಿರುದ ಹೊತ್ತ ಘನತೆಯ ಪ್ರತಿಮೂರ್ತಿ, ಈ ರೀತಿಯಾಗಿರುವಂತ ದೇಶಭಕ್ತಿ ಗೀತೆ. ಹೇಳ್ತಿರುವಾಗ್ಲೇ ನೀವು ನೋಡಿ ಎದೆ ಉಬ್ಬಿಸಿಕೊಂಡು ಹೀಗೆ ಒಂದು ರೀತಿಯಲ್ಲಿ ಬೇಡ ಅಂತಾನೂ ಬರುತ್ತೆ, ಆ ಶೌರ್ಯ ಆ ಥರದ ಹಾಡದು. ಆಮೇಲೆ ಈ ಧ್ವಜ ಶತ ಈ ಪತಾಕೆ ಅಂತರಂಗ, ಈ ಪತಾಕೆ ಅಂತರಂಗ ಧರ್ಮಚಕ್ರ ಧಾಮ, ಬುದ್ಧ ಗಾಂಧಿ ಶಂಕರ ಶಿಭಿ ರಾಮ ಸತ್ಯಕಾಮ, ಇತಿಹಾಸಕ್ಕೂ ಹಿಂದೆ ವಾಲ್ಮೀಕಿಗೂ ತಂದೆ, ಎಳೆಯಾದರೂ ಈ ಧ್ವಜದಲ್ಲಿ ಇದಕ್ಕೆಣೆಯೇ ಇಲ್ಲ. ಓಕೆ. ತುಂಬ ಅದ್ಭುತವಾಗಿರುವಂಥ ಸಾಲುಗಳನ್ನಿರುವಂಥ ದೇಶಭಕ್ತಿ ಗೀತೆಯನ್ನು ನನಗೆ ಹೇಳ್ಕೊಟ್ರು. ಆಮೇಲೆ ಇನ್ನೊಂದು ವಂದೇ ಮಾತರಂ, ಅವಾಗ ಬೌದ್ಧಿಕ ಪರೀಕ್ಷೆ ಅಂತ ಕೂಡ ಮಾಡೋರು. ಬೌದ್ಧಿಕ ಅಂದರೆ ಆಯಾ ಸ್ಕೂಲ್ಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಏನೇ ಪರೀಕ್ಷೆಗಳು ಬಂದರೂ ನಮ್ಮನ್ನೇ ಅಲ್ಲಿಗೆ ಕಳಿಸ್ತಾ ಇದ್ರು. ಆ ರೀತಿಯಾಗಿ ಅವಕಾಶ ಬಂದಂಥ ಇನ್ನೊಂದು ವಂದೇ ಮಾತರಂ, ವಂದೇ ಮಾತರಂ ಕೂಡ ಪೂರ್ಣ ಪ್ರಮಾಣದ ಗೀತೆಯನ್ನು ಆಗಲೇ ನಮಗೆ ಅಭ್ಯಾಸ ಮಾಡಿಸಿದ್ರು 1984-85 ಇಸವಿಯಲ್ಲಿ. ಅದನ್ನು ಕೂಡ ಕಾಂಪಿಟೇಷನ್ ಇಡ್ತಾ ಇದ್ರು, ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ರು. ಆ ಸ್ಪರ್ಧೆಗಳಲ್ಲಿ ನಮಗೆ ಈ ಗೀತೆಗಳನ್ನು ಹಾಡೋದಕ್ಕೆ ಅವಕಾಶ ಸಿಗ್ತಾ ಇತ್ತು. ಆಗಿನ ಗಣಪತಿ ಹಬ್ಬಗಳಲ್ಲೂ ಕೂಡ ನನಗೀಗಲೂ ಕೂಡ ನೆನಪಿದೆ, ಗುರುರಾಜ ಹೊಸಕೋಟೆ. ಹೌದು, ಗುರುರಾಜ್ ಹೊಸಕೋಟೆ ಅವರು ಉತ್ತರ ಕರ್ನಾಟಕ ಭಾಷೆಯ ಹಾಡುಗಾರ, ಜಾನಪದ ಹಾಡುಗಾರ.
ಆತ ಅವರ ಟೀಮ್ ಕೆಲವೊಂದು ಗಣೇಶೋತ್ಸವಗಳಲ್ಲಿ ಆ ಕಾರ್ಯಕ್ರಮಗಳನ್ನು ನೀಡಲಿಕ್ಕೆ ಬರ್ತಾಯಿದ್ರು. ಆವಾಗ ನಾನು ಕಾಂಪೌಂಡ್ ಮೇಲೆ ಕೂತ್ಕೊಂಡು ಅಷ್ಟು ಹತ್ತಿರ ಹೋಗೋದು ನಮಗೆ ಭಯ ಆಗ್ತಿತ್ತು. ದೂರದಿಂದಲೇ ಅವ್ರ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೆ. ಅವ್ರು ಅವಾಗ ಕಲಿತ ಹುಡುಗಿ ಕುದುರೆ ನಡುಗಿ ಭಾರಿ ಫೇಮಸ್, ಅದು ಒಂದು. ಆಮೇಲೆ ಹೆಣ್ಣಿನ ಬಾಳದಾಗ ಯವ್ವ ಏನ ಕಾಣದೈತಿ, ಅದು ಸೊಸಿ ಬಂದ ಒಂದು ವರ್ಷದಾಗ ನನ್ನ ಮಗ ಬ್ಯಾರಿಯಾದ. ನನಗೆ ಗುರುರಾಜ್ ಹೊಸಕೋಟೆ ಅವರ ತಂಡದಲ್ಲಿ ಬಹಳ ವಿಶೇಷವಾಗಿ ಗಮನ ಸೆಳೆದಿದ್ದು ಆ ಪಕ್ಕದಲ್ಲಿ ಶಹನೈ ಪಿ ಪಿ ಊದು ಅಂತ ಒಬ್ಬ ಕಲಾವಿದ, ಅನ್ನೋನು ಪಕ್ಕದಾಗೆ ಬಹಳ ಚಂದವಾಗಿ ನೋಡ್ಸಾನು. ಅವರು ಗುರುರಾಜ್ ಹೊಸಕೋಟೆ ಅವರು ಹೇಗೆ ಆಡ್ತಾ ಹೋಗ್ತಾ ಇದ್ರು, ಅವನು ಆ ಶಹನೈ ಪಿ ಪಿಯನ್ನು ಊದುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ನನಗೆ ಅವನು ಬಹಳ ಸಣಕಳಾಗಿದ್ದ. ಇವರು ದುಂಡು ದುಂಡಿಗೆ ಸ್ಮಾರ್ಟ್ ದಪ್ಪಗಿದ್ರು ಗುರುರಾಜ್ ಹೊಸಕೋಟೆಯವರು. ಇವರು ಕಲಾವಿದ್ರ ಅವರ ತಂಡದವರು ಸಣಕ್ಲು ಕಡ್ಡಿ ನೋಡೋದಕ್ಕೆ ಅವನು ಅವನು ಆಡೋವಂಥ ರೀತಿ ಮಾತಾಡುವಂಥ ರೀತಿ ನನಗೊಂಥರ ಖುಷಿ ಆಗ್ತಾಯಿತ್ತು. ಅಲ್ಲಿಯಿಂದ ನಮಗೆ ಒಂದು ರೀತಿಯ ಸಾಂಸ್ಕೃತಿಕವಾಗಿರುವಂಥ ಅಭಿರುಚಿ ಅಲ್ಲಿಂದ ಬೆಳೆಯೋದಕ್ಕೆ. ಅಲ್ಲ ಅಂದರೆ ನೀವು ಆ ಪಿ ಪಿಯನ್ನು ಇಷ್ಟ ಅಂತ ಹೇಳ್ಕೊಂಬಿಟ್ಟು ನೀವು ಏನು ಪಿ ಪಿ ಓದಕ್ಕೆ ಶುರು ಮಾಡಿದ್ರೆ ಆಮೇಲೆ ಇವರು ಇವರು ಗುಂಡು ಗುಂಡಿಗಿದ್ದಾರೆ, ನಾನು ಸ್ವಲ್ಪ ಗುಂಡು ಗುಂಡಿಗೆ ಹಾಡು ಹೇಳೋದನ್ನು ಶುರು ಮಾಡಿದ್ರೆ ಇದು ನನಗೆ ಭಾಳ ಅದರಲ್ಲಿ ಇಷ್ಟವಾಗಿದ್ದು ಯಾವುದು ಅಂತಂದರೆ, ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳ ಕೇಳುವ. ಇಲ್ಲಿ ಪಿ ಪಿ ಆ ಪಿ ಪಿ ಓದೋ ಶೈಲಿನ ನಾನು ಎಷ್ಟು ಚಂದವಾಗಿ ಹಾಡಿಗೆ ಹೊಂದಿಸ್ಕೊಂಡು ಆ ಪಿ ಪಿಯನ್ನು ಓದ್ತಾರಲ್ಲ, ಆಮೇಲೆ ಡೋಲಾಕ್ ಆಗಿರಲಿ, ಕಂಜರ ಆಗಿರಲಿ, ತಬಲಾ ಆಗಿರಲಿ, ಹಾರ್ಮೋನಿಯಮ್ಮು, ಅದ್ಭುತ. ನನಗೆ ಬೆಳೆಯೋದಕ್ಕೆ ಎಷ್ಟೆಲ್ಲ ಅನುಕೂಲಗಳು ಆಗಬೇಕು ಅದಕ್ಕೆ ಸ್ಫೂರ್ತಿಯಾಗಿ ಒಂದು ಕಡೆಯಿಂದ ಸ್ಫೂರ್ತಿಯಾಗಿ ಬಂದವರು ಗುರುರಾಜ್ ಹೊಸಕೋಟೆಯವರು. ಅದಕ್ಕೂ ಆ ಹಾಡನ್ನು ಗಟ್ಟಿಯಾಗಿ ಇಟ್ಕೊಂಡೆ, ಯಾವುದು ತಾಯಿ ಸತ್ತ ಮೇಲೆ ತವರಿಗೆ ಎಂದು ಎಲ್ಲಿ ಹೋದರೂ ಅದನ್ನೇ ಹಾಡ್ತಾ ಇದ್ದೆ. ಜನಪದ ಗೀತೆ ಅಂತಂದರೆ ಅದನ್ನೇ ಹಾಡ್ತಾ ಇದ್ದೆ. ಖುಷಿಯಾಗಿ ಅದನ್ನು ಹಾಡುವಂಥ ಸಂದರ್ಭಗಳನ್ನು ಒದಗಿಸ್ಕೊಡ್ತಾ ಇತ್ತು ನನ್ನ ಸಂದರ್ಭಗಳು, ಬಹಳ ಖುಷಿಯಾಯಿತು. ಓಕೆ ಓಕೆ. ಸೊ ಈಗ ನೀವೇನಂತ ಹೇಳಿದ್ರೆ ನಿಮ್ಗೆ ಗಾಯಕರಾಗಲಿಕ್ಕೆ ನಿಮಗೆ ಸ್ಫೂರ್ತಿ ಏನಂದ್ರೆ ಮೊದಲು ನಿಮ್ಮ ತಂಗಿ ಕಾಶಿಯಿಂದ ಬಂದ ನಿಲ್ಲ ವಿಶ್ವನಾಥ, ಆಮೇಲೆ ನಿಮ್ಮ ಪದ್ಮ ಟೀಚರ್, ಅದಾದ್ಮೇಲೆ ನಂತರ ಗುರುರಾಜ್ ಹೊಸಕೋಟೆ, ಇವರೆಲ್ಲರೂ ನಿಮ್ಗೆ ಏನಂದ್ರೆ ಗಾಯಕರನ್ನಾಗಿ ಮಾಡಿದವರು, ನಟನನ್ನಾಗಿ ಮಾಡಿದವರು ಯಾರು? ನಾನು ಪ್ರೌಢ ಶಿಕ್ಷಣಕ್ಕೆ ಹೊನ್ನಾಳಿಗೆ ಬಂದವನು. ಈ ಯಾವುದೋ ಒಂದು ಪೂಜಾ ಕಾರ್ಯದಲ್ಲಿ ನಾನು ಹಾಡುವಂಥ ಸಂದರ್ಭದಲ್ಲಿ ಬ್ರಹ್ಮ ಮುರಾರಿ ಸುರಾರ್ಜಿತ ಲಿಂಗಂ ಅನ್ನುವಂಥ ಲಿಂಗಾಷ್ಟಕ ಹಾಡವನ್ನು ನಾನು ಪೂಜಾ ಸಮಯದಲ್ಲಿ ಒಂದು ಹಾಡಿದೆ. ಆ ಪೂಜಾ ಸಮಯದಲ್ಲಿ ಕೇಳಿದಂಥ ಒಬ್ಬ ಸ್ವಾಮಿಗಳು, ಇವನು ತುಂಬ ಚಂದವಾಗಿ ಹಾಡ್ತಾನೆ, ನನಗೆ ಉನ್ನತ ಅಭ್ಯಾಸಕ್ಕೆ ನಾವು ಹೊನ್ನಾಳಿ ಹಿರೇಕಲ್ಮಠಕ್ಕೆ ಕಳಿಸ್ತೇವೆ, ಅಲ್ಲಿ ವೇದಾಧ್ಯಯನ ಮಾಡಲಿ, ಓದಲಿ, ಅಲ್ಲಿಗೆ ಅಭ್ಯಾಸ ಮಾಡ್ಕೊಂಡು ಬರಲಿ ಅಂತಂದರು. ನನಗೆ 8ನೇ ಕ್ಲಾಸ್ ಆವಾಗ, ಮನೆ ಮಠ ಎಲ್ಲ ಬಿಟ್ಟು ಹೋಗಬೇಕು, ಮಠದ ವಾತಾವರಣದಲ್ಲಿ ಬೆಳೀತೀಯ, ಹ್ಞೂ ಬೆಳಿತೀನಿ, ಹುಡುಗರು ಇರ್ತಾರಲ್ಲಿ ಹ್ಞೂ ಬೆಳಿತೀನಿ, ಮುದ್ದೆ ಕೊಡ್ತಾರೆ ಹ್ಞೂ ಕೊಡಲಿ ನಡೀತದೆ. ಹೋದೆ ಅಲ್ಲಿ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಬೆಳಗಿನ ಜಾವ 4 ಗಂಟೆಗೆ ಎಬ್ಬಿಸ್ತಾರೆ ಅಂತ. ಎದ್ದಳ್ಳಿಲ್ಲ ಅಂತಂದರೆ ತಡಾದ ಮಲ್ಕೊಂಡಿರ್ತಾರಲ್ಲ ಆ ಹುಡುಗರಿಗೆ ಇಷ್ಟಿಷ್ಟು ದಪ್ಪ ಕೋಲ್ನಲ್ಲಿ ಅಂಡಿಗೆ ಒಂದೊಂದೇ ಸರಿ ಒಂದೊಂದೇ ಪಟ ಪಟ ಅಂತ ಹೊಡ್ಕೊಂಡು ಬರೋರು. ಅವ ತಕ್ಷಣ ಎದ್ದುಬಿಡ್ಬೇಕು, ಎದ್ದು ನಾವು ಹೋಗಿ ಮುಖಕ್ಕೆ ನೀರು ಒರೆಸ್ಕೊಂಡು ವಸ್ತ್ರ ಹಾಕ್ಕೊಂಡು ವಿಭೂತಿ ಹಚ್ಕೊಂಡು ಹೋಗಿ ಕುತ್ಕೋಬೇಕು. ಅಲ್ಲಿ ವೇದಾಧ್ಯಯನ, ಗುರುವೇ ಸರ್ವ ಲೋಕಾನಂ ಬಿಷಜೇ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಂ ಅಲ್ಲಿಂದ ಹಿಡಿದು ಅಲ್ಲಿಂದ ಇದು ಪಂಚಾಮೃತ ಅಭಿಷೇಕ ಆಗಲಿ, ರುದ್ರಾಭಿಷೇಕ ಆಗಿರಲಿ, ಅಥವಾ ನಾ ಈ ಎಲ್ಲ ಮಂತ್ರಗಳನ್ನು ಹೇಳ್ಕೊಡುವಂಥ ಅಭ್ಯಾಸವನ್ನು 4 ಗಂಟೆಗೆ ಅಂದರು. ಅಲ್ಲಿ ನಾನು ಜಂಗಮ ಜಾತಿಯಾಗಿ ಹೋದವನಲ್ಲಿಗೆ ವೇದ ಅಧ್ಯಯನಕ್ಕೆ ಬಿಟ್ಟುಬಿಟ್ಟಿದ್ರು, ನನಗೆ ಗೊತ್ತಿರಲಿಲ್ಲ ಅದು ವೈದಿಕ ಅಭ್ಯಾಸ ಮಾಡಲಿ ಅಂತೇಳಿ ಬಿಟ್ಟಿದ್ರು ನನ್ನ. ನಾನು ಅದ್ರ ಜೊತೆ ಜೊತೆಗೆ ಓದೋ
ಅಂತ ಅಭ್ಯಾಸ ಇಟ್ಕೊಂಡೆ 4 ಗಂಟೆಗೆ 8, 9, 10 ಕ್ಲಾಸು. ಆ ಸಂದರ್ಭದಲ್ಲಿ ನೀನಾಸಂ ನಾಟಕಗಳು ಹೊನ್ನಾಳಿ ಹಿರೇಕಲ್ಮಠದಲ್ಲಿ ಪ್ರದರ್ಶನ ಆಗವು. ಪ್ರತಿ ವರ್ಷನೂ ಕೂಡ 3 ವರ್ಷನೂ ಕೂಡ ಆ ನಾಟಕಗಳನ್ನು ನೋಡ್ತಾ ಇದ್ದೆ. ಆಮೇಲೆ ಅಲ್ಲಿಯ ನಾಟಕಗಳನ್ನು ನೋಡ್ತಾ ನೋಡ್ತಾ ನಾನು ಹಿಂಗೆ ಒಬ್ಬ ನಟ ಆಗಬೇಕಲ್ಲ, ನಾನು ಹಿಂಗೆ ಅಭಿನಯಿಸ್ಬೇಕಲ್ಲ, ಎಷ್ಟು ಚಂದ ಮಾಡ್ತಾರಲ್ಲ ಅಲ್ಲಿ ಲೈಟಿಂಗ್ಸು, ಅಲ್ಲಿ ಪರದೆಗಳು, ಆ ಸ್ಟೇಜ್ ಸೆಟ್ಟಿಂಗ್ಸು ಅವೆಲ್ಲ ನೋಡಿ ನಾನು ಹಿಂಗೆ ಬರಬೇಕಲ್ಲ ವೇದಿಕೆ ಮೇಲೆ, ಅವೆಲ್ಲ ಆಸೆ ಉಟ್ಕೊಳ್ಳೋದಕ್ಕೆ ಶುರುವಾಯಿತು. ಜೊತೆಗೆ ಅದಕ್ಕೆ ಇಂಬು ಕೊಟ್ಟ ಹಾಗೆ ಅಲ್ಲಿ ಡಿಗ್ರಿ ಕಾಲೇಜ್ನಿಂದ ಒಂದಷ್ಟು ವಿದ್ಯಾರ್ಥಿಗಳು, ಅಲ್ಲಿ ಸಾಂಸ್ಕೃತಿಕ ವಾತಾವರಣ ತುಂಬ ಚೆನ್ನಾಗಿತ್ತು. ಆ ಸಾಂಸ್ಕೃತಿಕ ವಾತಾವರಣದಲ್ಲಿ ಒಂದಷ್ಟು ಹಾಡುಗಳು, ಒಂದಷ್ಟು ನಾಟಕಗಳು ಅವೆಲ್ಲವೂ ಕೂಡ ವಾರ್ಷಿಕೋತ್ಸವದಲ್ಲಿ ನಡೀತಾ ಇತ್ತು. ಜೊತೆ ಜೊತೆಗೆ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು ಕೂಡ ಪ್ರತಿ ವರ್ಷನೂ ಕೂಡ ಅಲ್ಲಿ ಸ್ಪರ್ಧೆಗಳನ್ನು ಮಾಡ್ತಾಯಿದ್ರು, ಅಂದರೆ ಕ್ರೀಡೆಗಳು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಮಾಡ್ತಾಯಿದ್ರು. ಆ ಸಾಂಸ್ಕೃತಿಕ ಸ್ಪರ್ಧೆಗಳು ಮತ್ತು ಕ್ರೀಡಾ ಸ್ಪರ್ಧೆಗಳಲ್ಲೂ ಕೂಡ ನಾನು ಮುಂಚೂಣಿಯಲ್ಲಿರ್ತಿದ್ದೆ. ಆಟದಲ್ಲೂ ಮುಂದೆ ಇದ್ದೆ, ಪಾಠದಲ್ಲೂ ಮುಂದೆ ಇದ್ದೆ, ಹಾಡಿನಲ್ಲೂ ಕೂಡ ಮುಂದೆ ಇದ್ದೆ. ಈ ನಾನು ಇಲ್ಲಿಂದ ಏನು ಕಲ್ತ್ಕೊಂಡು ಹೋಗಿದ್ದಂಥ ಹಾಡುಗಳು ಎಲ್ಲ ಹಾಡುಗಳನ್ನು ಕೂಡ ನಾನು ಹೈಸ್ಕೂಲ್ನಲ್ಲಿ ಏರ್ಪಡಿಸ್ತಾ ಇದ್ದಂಥ ಮತ್ತು ಹಾಸ್ಟೆಲ್ಗಳಲ್ಲಿ ಏರ್ಪಡಿಸ್ತಾ ಇದ್ದಂಥ ಆ ಮಠದ ವಾತಾವರಣದಲ್ಲಿ ಏರ್ಪಡಿಸ್ತಾ ಇದ್ದಂತಹ ಹುಣ್ಣಿಮೆ ಮಹೋತ್ಸವಗಳಾಗಿರಲಿ, ಅಮಾವಾಸ್ಯ ಕಾರ್ಯಕ್ರಮಗಳಾಗಿರಲಿ, ರಥೋತ್ಸವಗಳಾಗಿರಲಿ, ಎಲ್ಲ ಜಾತ್ರಾ ಮಹೋತ್ಸವಗಳಲ್ಲಿ ನಮ್ಮನ್ನು ನಮಗೆ ಹಾಡ್ಕೊಳ್ಳೋದಕ್ಕೆ, ನಾಟಕಗಳನ್ನು ಮಾಡೋದಕ್ಕೆ, ನಾಟಕಗಳನ್ನು ನೋಡೋದಕ್ಕೆ ಒಂದು ರೀತಿಯ ಪ್ಲೇಸ್ಮೆಂಟ್ ಹಾಕಿದ್ದು ಹಿರೇಕಲ್ಮಠ ಹೊನ್ನಾಳಿ. ಓಕೆ ಓಕೆ. ಅಂದರೆ ನಿಮ್ಮನ್ನು ಒಂದು ನಟನನ್ನಾಗಿ ರೂಪಿಸಲಿಕ್ಕೆ ಕಾರಣ ಆಗಿದ್ದು ಅಲ್ಲಿ. ಅಲ್ಲಿ ಗಾಯಕರಾಗಿ ಇವರೆಲ್ಲ ಮಾಡಿದ್ರು, ನಟನನ್ನಾಗಿ ಅಲ್ಲಿ ಒಂದು ರೀತಿಯಲ್ಲಿ ಮಾಡಿದ್ರು, ಜೊತೆಗೆ ಗಾಯಕನ ಕೂಡ ಅಲ್ಲಿ ನಿಮ್ಗೆ ಅವಕಾಶ ಸಿಕ್ತು. ಅಷ್ಟಾದಮೇಲೂ ಕೂಡ ನಾನು SSLC ಫೇಲ್ ಆದೆ. ಓಕೆ. SSLC ಫೇಲ್ ಆದೆ. ಫೇಲ್ ಆದಮೇಲೆ ಏನು ಮಾಡಬೇಕು, ಆವಾಗ ಒಂದು ವರ್ಷ ಬಿಟ್ಟೆ ಎಕ್ಸಾಮ್ ಬರೀಬೇಕು, ಆವಾಗ ಅಕ್ಟೋಬರ್ ತಿಂಗಳಿಗೆ ಬರೀಬೇಕು. ಅಲ್ಲಿವರೆಗೆ ಏನು ಮಾಡೋದು, ನಮ್ಮ ತಂದೆಯವರು ಪತ್ರಕರ್ತರಲ್ಲ, ಪೇಪರ್ ಹಂಚಿಕೆ ಮಾಡೋದಕ್ಕೆ ನಾನು ಸೈಕಲ್ ತಗೊಂಡು, ಬಾಡಿಗೆ ಸೈಕಲ್ ತಗೊಂಡು ಹೋಗ್ತಾ ಇದ್ದೆ. ಅಲ್ಲಿಂದ ನನ್ನ ಜರ್ನಿ ಶುರುವಾಗಿದ್ದು. ಓಕೆ ಓಕೆ. ಸೊ ಈಗ ನಿಮ್ಮ ಸೈಕಲ್ ನೀವು ಹತ್ತಿದ್ರಿ, ಸೊ ಸೈಕಲ್ ಹತ್ಕೊಂಡ್ಬಿಟ್ಟು ನೀವು ಪತ್ರಿಕೆಯನ್ನು ಹಂಚಲಿಕ್ಕೆ ಹೋದ್ರಿ, ಅಲ್ಲಿ ನಿಮಗೆ ಸಾಹಿತ್ಯದ ಹುಚ್ಚು, ಅಭಿರುಚಿ ಅಥವಾ ಹುಚ್ಚು ಅಂತ ನಾನು ಹೇಳ್ತೇನೆ. ಇದೊಂದು ಶಬ್ದ ನನಗೆ ತುಂಬ ಇಷ್ಟ ಆದಂಥ ಶಬ್ದ, ಯಾಕಂದರೆ ಯಾರೆಲ್ಲ ಈಗಲಿನ ಕಾಲದಲ್ಲಿ ಹೇಳುವಂಥ ಮಾತು ಇದು, ಯಾರೆಲ್ಲ ಏನಾದರೂ ಸ್ಟಡಿ ಬಿಟ್ಟು ಬೇರೆದನ್ನು ಏನಾದರೂ ಮಾಡಿದ್ರೆ ಅದಕ್ಕೆಲ್ಲ ಹುಚ್ಚು ಅಂತ. ಹಿಂಗೆ ಬೇರೆ ಹುಚ್ಚನ್ನು ಮಾರೆ, ಓದೋದು ಬಿಟ್ಕೊಂಡು ಇದೆಲ್ಲ ಮಾಡ್ತೀಯಲ್ಲ ನೀನು ಅಂತ. ಸೊ ಅದನ್ನು ಕೇಳ್ತಾ ಇದ್ದೇನೆ, ಸಾಹಿತ್ಯದ ಹುಚ್ಚು ನಿಮಗೆ ಆಗ ಶುರುವಾಯ್ತಾ? ಹೌದು, ಆವಾಗಿನಿಂದನೇ ಶುರುವಾಗಿದ್ದು. ಯಾಕೆಂತಂದರೆ ಪತ್ರಿಕೆಗಳನ್ನು ಇಟ್ಕೊಂಡು ಹೋಗ್ತೀವಿ ಅಂತಂದರೆ ನಾವು ಅಟ್ಲೀಸ್ಟ್ ಪತ್ರಿಕೆಗಳನ್ನು ಜೋಡಿಸುವಾಗಲೂ ಕೂಡ ಒಂಚೂರು ಕಣ್ಣಾಡಿಸ್ತೀವಿ, ಏನು ಬೆಳವಣಿಗೆ, ಓ ಅಲ್ಲಿ ಹಿಂಗಾಯಿತು, ಇಲ್ಲಿ ಹಿಂಗಾಯಿತು, ಓಕೆ. ಅದು ಒಂದು. ನಂತರದಲ್ಲಿ KPM ಶ್ರೀ ಬುಕ್ ಸೆಂಟರ್ ಅಂತೇಳಿ ನಮ್ಮ ತಂದೆಯವರು ಒಂದು ಬುಕ್ ಸ್ಟಾಲ್ ಓಪನ್ ಮಾಡಿದ್ದರು. ಆ ಬುಕ್ ಸ್ಟಾಲ್ನಲ್ಲಿ ನನಗೆ ಈಗಲೂ ಕೂಡ ನೆನಪಿರುವಂಥದ್ದು ಉದಯವಾಣಿ ಬಳಗ, ಉದಯವಾಣಿ ಏಜೆನ್ಸಿ ನಮ್ಮ ತಂದೆಯವ್ರದ್ದು, ಈಗಲೂ ಕೂಡ ತಂದೆಯವ್ರ ಹೆಸರು ಮೇಲೆ ಬರ್ತಾ ಇರೋದು, 45 ವರ್ಷ ಆಯಿತು. ಆ ಪತ್ರಿಕೆಯ ಒಂದಷ್ಟು ವಿಷಯಗಳು ನಮಗೆ ಆಗಿಂದಾಗೆ ಓದೋದಕ್ಕೆ ಅವಕಾಶ ಸಿಗ್ತಾ ಇದ್ವು. ಇನ್ನು KPM ಶ್ರೀ ಬುಕ್ ಸೆಂಟರ್ನಲ್ಲಿ ಎಲ್ಲ ಥರದ ಬುಕ್ಸ್ಗಳು, ಶಾಲಾ ಕಾಲೇಜಿನ ಪುಸ್ತಕಗಳು, ನೋಟ್ ಪುಸ್ತಕಗಳು, ಆಮೇಲೆ ಪೂಜಾ ಪುಸ್ತಕಗಳು, ಆಮೇಲೆ ವಿಚಿತ್ರವಾಗಿರುವಂಥ ಪುಸ್ತಕಗಳು ಎಲ್ಲವೂ ಕೂಡ ಬರುವ, ಅವೆಲ್ಲ ಓದುವಂಥ ಕೆಲಸವನ್ನು ಮಾಡ್ತಾ ಇದ್ದೆ, ಕಣ್ಣಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಅದಷ್ಟು ಸಾಲದು ಅನ್ನೋ ಹಾಗೆ ನಮ್ಮಲ್ಲಿ ರೂಪತಾರ ಬರೋದು, ರೂಪತಾರ ಉಳಿಯೋದು. ಆ ರೂಪತಾರ ಉಳಿದ್ಮೇಲೆ ಏನು ಮಾಡೋದು, ನಮ್ಮಲ್ಲಿ ಪೇಪರ್ ಅಂಗಡಿ ಅಲ್ಲ, ಪುಸ್ತಕದ ಅಂಗಡಿ, ಎಲ್ಲ ಪೇಪರ್ ಅಲ್ಲಲ್ಲೇ ಅಂಟಿಸ್ತಾ ಇರ್ತಿದ್ವಿ. ಅದಕ್ಕೆ ನಾನೇನು ಮಾಡ್ತಾ ಇದ್ದೆ, ಆ ಚಿತ್ರಗಳನ್ನು ತಗೊಂಡು ಆ ಸೀರೆ ಇರೋಂಥ ಹುಡುಗಿ ಚಿತ್ರವನ್ನು ಕಟ್ ಮಾಡಿ ಆ ಸೀರೆ ಇರೋಂಥ ಹುಡುಗಿ ಚಿತ್ರದ ತಲೆಯನ್ನು ತೆಗೆದು ಬೇರೆ ಗಂಡಸಿನ ತಲೆಯನ್ನು ಹಚ್ಚಿಬಿಟ್ಟು ಅವನ್ನ ಹಸ್ತಾ ಇದ್ವಿ. ಈ ಕೆಲಸಗಳೆಲ್ಲ ಮಾಡಿದ್ದೇನೆ ಸರ್. ನಿಮ್ಮ ಈ ಪೋಖ್ರಿ ವಿದ್ಯೆಗಳ ಬಗ್ಗೆ ನಾನು ಒಂದಿಷ್ಟು ಕೇಳಬೇಕು, ಯಾಕಂದರೆ ಇದನ್ನೆಲ್ಲ ಒಂದು ಸ್ವಲ್ಪ ಕೇಳೋದು ನಮಗೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ನೋಡೋಣ. ಅದ್ರ ಬಗ್ಗೆ ಕೇಳ, ಇದರಿಂದ ಏನು ಪ್ರೇರಣೆ ನಮಗೆ ಸಿಗುತ್ತೆ ಅಥವಾ ಆ ಥರ ಮಾಡಬಾರ್ದು ಅಂತಾನ ಅಥವಾ ಆ ಥರ ಮಾಡಿದ್ರಿಂದನೂ ಏನೇನು ಮಾಡಬಹುದು ಅನ್ನೋಂಥದ್ದು, ಅಂದರೆ ಕ್ರಿಯೇಟಿವಿಟಿ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋವಂಥದ್ದು ಎಲ್ಲ ತಿಳ್ಕೊಳ್ಳೋಣ. ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ವಿರಾಮವನ್ನು ತೊಗೊಂಡು ಬರೋಣ ಸರ್. ವಿರಾಮದ ನಂತರ ನಿಮ್ಮ ಈ
ಹುಡುಗಿಯ ಭಾಗ ಕಣ್ಣಿನ ಮುಖ ಇದು ಏನು ಅಂತ ಸ್ವಲ್ಪ ಕೇಳೋಣ ಸರ್. ಟೇಕ್ ಎ ಬ್ರೇಕ್. ವಿರಾಮದ ನಂತರ ಪ್ರೇರಣಾಪಥಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ರಾಘವೇಂದ್ರ ಸಾಲಿಗ್ರಾಮ, ನಮ್ಮ ಜೊತೆಯಲ್ಲಿದ್ದಾರೆ ಕೆಪಿಎಂ ಗಣೇಶಯ್ಯ ಅವರು. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಸರ್, ಈ ಬ್ರೇಕಿಗಿಂತ ಮುಂಚೆ ನಿಮ್ಮ ಒಂದು ಹೊಸ ಕ್ರಿಯೇಟಿವಿಟಿಯನ್ನು ಹೇಳಿದ್ರಿ ನೀವು, ಏನಂತ ಹೇಳಿದ್ರೆ ರೂಪಾತಾರದಲ್ಲಿ ಸಿಗುವಂಥ ಮಹಿಳೆಯರ ಇದನ್ನು ಕಟ್ ಮಾಡಿ ಮುಖವನ್ನು ಚಿತ್ರಗಳನ್ನು ಕಟ್ ಮಾಡಿ ಅದರಲ್ಲಿ ಅವ್ರ ಮುಖನ ತೆಗೆದುಬಿಟ್ಟು ಅಲ್ಲಿಗೆ ಪುರುಷ ಮುಖವನ್ನು ಹಾಕ್ತಾ ಇದ್ರಿ ಅಂತ. ಯಾಕೆ ಸರ್ ಆ ಥರ ಮಾಡ್ತಾ ಇದ್ರಿ? ಅಲ್ಲಿ ಒಂದು ರೀತಿಯ ಖುಷಿ ಸಿಗ್ತಾ ಇತ್ತು. ಓಕೆ, ಈ ಮುಖಕ್ಕೆ ಈ ಡ್ರೆಸ್ ಹಾಕಿದರೆ ಹೇಗೆ ಅಂದರೆ ಅಲ್ಲಿ ಈ ಜಾಹೀರಾತುಗಳು ಬರೋವು ಎಂಥ ಅದ್ಭುತ ಅಂತಂದರೆ, ಈಗ ಅಂಡರ್ವೇರ್ ಜಾಹೀರಾತುಗಳು ಬರೋವು, ಆ ಗಂಡಸಿನ ಮುಖ ತೆಗೆದು ಹುಡುಗಿ ಮುಖ ಹಾಕೋದು, ಹಿಂಗೆ ಕಟ್ ಹಿಂಗೆ ಹಿಂಗಿಟ್ರೆ ಹೇಗೆ ಅಂದರೆ, ಇವೆಲ್ಲ ಪೋಲಿ ಆಟಗಳು ನಮ್ಮ ಮಧ್ಯೆ ನಡೆದಿರೋಂಥ ಪೋಲಿ ಆಟಗಳು. ಈ ಆಮೇಲೆ ಚಿತ್ರನಟರ ಅಂದರೆ ಹಾಸ್ಯ ನಟರ ಚಿತ್ರಗಳು ಕೂಡ ಬರೋವು. ಆ ಹಾಸ್ಯ ನಟರನ್ನೇ ನಾನು ಗುರಿಯಾಗಿಟ್ಕೊಂಡು ಅವುಗಳನ್ನು ಅಂಟಚ್ಚಿ ನೋಡಿಕೊಂಡು ಖುಷಿ ಪಡ್ತಾ ಇದ್ದಂಥ ದಿನಗಳು. ಅಂದರೆ ಮೋಸ್ಟ್ಲಿ ನೀವು ನಾಟಕ ಮಾಡುವಾಗಲೂ ಕೂಡ ಏನಂತ ಹೇಳಿದ್ರೆ ನೀವೇನಾದರೂ ಸ್ತ್ರೀವೇಷಗಳನ್ನೆಲ್ಲ ಮಾಡ್ತಾ ಇದ್ರಾ? ನಾನು ಮಿಡ್ಲ್ ಸ್ಕೂಲಲ್ಲಿದ್ದಾಗ ಫಸ್ಟ್ ಮಾಡಿದ್ದೆ ಒಂದು ಸ್ತ್ರೀ ಪಾತ್ರ. ಓಕೆ ಓಕೆ. ಸೊ ನಿಮಗೆ ಹುಡುಗ ಆಗಿರೋ ನನ್ನನ್ನು ಹೋಗಿ ಹೋಗಿ ಎಲ್ಲರೂ ಸ್ತ್ರೀ ಪಾತ್ರಕ್ಕೆ ಮಾಡಿದರೆ, ಇನ್ನು ಮಹಿಳೆ ಎಲ್ಲರನ್ನೂ ಹೀಗೆ ಮಾಡ್ತೀನಿ ಅಂತ ನೀವು ಮಾಡ್ತಾ ಇದ್ರ ಅಂತ ಬದಲು ಬದಲು. ಅಲ್ಲ, ಅದು ಮಿಡ್ಲ್ ಸ್ಕೂಲಲ್ಲೇ ಇದ್ದಾಗ ನನಗೆ ಪದ್ಮ ಟೀಚರ್ ಒಂದು ಜನಪದ ರೂಪಕ ಮಾಡಿಸಿದ್ರು, ಒಂದು ರೂಪಕ ಒಂದು ನಾಟಕ. ಆ ರೂಪಕದಲ್ಲೂ ಲೇಡಿ ಪಾತ್ರ, ನಾಟಕದಲ್ಲೂ ಸ್ತ್ರೀ ಪಾತ್ರ. ನನಗೀಗಲೂ ಕೂಡ ಜನಪದ ರೂಪಕ ನೆನಪಿದೆ. ಅಂದರೆ ಏಳೇಳ ಹೊತ್ತ ಒಡ ಮರಳಿ ಬಂತು, ಕಸ ಹೊತ್ತು ಹಾಕ ಹೊರಗ, ದೊಡ್ಡ ಎಮ್ಮೆ ಹೊರಗ ಹೋಗೈತೆ ಅಲ್ಲಿ, ಕರ ಕಟ್ಟ ಹಿತ್ತಲೊಳಗ ಅಂತ ಗಂಡ್ಸು ಹೇಳಿದರೆ, ಹೆಣ್ಣಾದವಳು ಕಟ್ಟ್ಯಾರ ಕಟ್ಗ ಬಿಟ್ಟಾರ ಬಿಟ್ಕ, ಒಟ್ಟೈತಿ ನನಗೆ ಕೆಲಸ ಕುಟ್ಟಾಕ ಮತ್ತು ಬೀಸಾಕ, ಇದಕ್ಕೆ ಕೊಟ್ಟಿಲ್ಲ ನಮ್ಮಪ್ಪ ನಿನಗ ಅನ್ನೋದು ಗಂಡ ಹೆಂಡ್ರ ಜಗಳ. ಗಂಡ ಹೆಂಡ್ರ ಜಗಳ ಎಲ್ಲಿವರೆಗೂ ನಡೀತದೆ? ಉಂಡು ಮಲ್ಗ ತನಕ ಅಂತ ಗಾದೆ ಮಾತಿದೆ. ಆಮೇಲೆ ಏನಾರ ಆಗಲಿ ನೀನು ನನ್ನ ಹೆಂಡ್ತೀನಿ, ಏನಾರ ಆಗಲಿ ನೀನು ನನ್ನ ಗಂಡನೇ, ಇಬ್ಬರು ಸಮಸಮವಾಗಿ ಹೊಂದ್ಕೊಂಡು ನಾವು ಜೀವನ ಮಾಡಬೇಕು, ಇನ್ಮೇಲೆ ನಾವು ಜಗಳ ಆಡ್ದಂಗೆ ಒಟ್ಟಾಗಿರೋಣ, ನಿನ್ನ ಕೆಲಸದಲ್ಲಿ ನಾನು ಭಾಗಿಯಾಗ್ತೀನಿ, ನನ್ನ ಕೆಲಸದಲ್ಲಿ ನೀನು ಭಾಗಿಯಾಗು, ಇಬ್ಬರು ಅನ್ಯೋನ್ಯವಾಗಿ ಸಂಸಾರ ನಡೆಸ್ಕೊಂಡು ಹೋಗೋಣ ಅನ್ನುವಂತಹ ತಾತ್ಪರ್ಯ ಇರುವಂತಹ ಒಂದು ಜಾನಪದ ರೂಪಕ ಅದು. ಆ ರೂಪಕದಲ್ಲಿ ನಾನು ಸ್ತ್ರೀ ಪಾತ್ರ. ಓಕೆ, ಅದಾದಮೇಲೂ ಇನ್ನೊಂದು ನಾಟಕದಲ್ಲೂ ಕೂಡ ಸ್ತ್ರೀ ಪಾತ್ರ ಮಾಡಿಸಿದ್ರು. ಅದಾದಮೇಲೂ ಕೂಡ ಒಂದು ಮೂರು ನಾಲ್ಕು ನಾಟಕಗಳಲ್ಲಿ ಸ್ತ್ರೀ ಪಾತ್ರ ಮಾಡಿದ್ದೇನೆ. ಓಕೆ ಸರ್, ನಿಮ್ಮದು SSLC ಫೇಲ್ ಆಯಿತು ಅಂತ ಹೇಳಿದ್ರಿ, ಅದರ ನಂತರ ಹೇಗೆ ಇದಂಥ ವಿದ್ಯಾಭ್ಯಾಸವನ್ನು ಹೇಗೆ ಕಂಟಿನ್ಯೂ ಮಾಡಿದ್ರಿ, ಏನು ಮಾಡಿದ್ರಿ? ಮತ್ತೆ ನಾನು SSLC ಕಟ್ಕೊಂಡು ಪಾಸ್ ಮಾಡಿಕೊಂಡೆ. ಆ ಪಾಸ್ ಮಾಡ್ಕೊಳಕ್ಕಿಂತ ಮುಂಚಿತವಾಗಿ ನನಗೆ ಈ ಪತ್ರಿಕೆ ಹಂಚುವಂಥ ಸಂದರ್ಭಕ್ಕೆ ರಂಗಸೌರಭ ಕಲಾ ಸಂಘ ಅಂತೇಳಿ ಅಲ್ಲಿಯ ಹುಡುಗರು ಒಂದು ಗುಂಪು ಮಾಡಿಕೊಂಡು ಹೀಗೆ ಯುವಜನ ಮೇಳ ಅವು ಇವು ಅಂತೇಳಿ ಬರೋದು, ಕ್ರೀಡಾ ಮತ್ತು ಇದು ಕ್ರೀಡಾ ಇಲಾಖೆಯಿಂದ ನಮಗೆ ಸಾಂಸ್ಕೃತಿಕ ಇಲಾಖೆಯಿಂದ ಯುವಜನ ಮೇಳ ಅಂತ ಮಾಡೋರು. ಆವಾಗ ನಾಟಕಗಳು ಕೂಡ ಸ್ಪರ್ಧೆಗಳಲ್ಲಿ ಇರ್ತಾ ಇದ್ವು. ಏ, ನಾವು ಯಾಕೊಂದು ನಾಟಕ ಮಾಡಬಾರ್ದು, ಆಯ್ತು ಬಾ ಮಾಡೋಣ ಅಂತೇಳಿ ಸುಮ್ಮನೆ ಆಟ ಪಾಠ ಆಡ್ಕೊಂತ ನಾನು ಸೈಕಲ್ ಏನು ತಗೊಂಡು ಹೋಗ್ತಾ ಇದ್ದೆ. ಆ ಸೈಕಲ್ ಮಾಲೀಕ ಆಮೇಲೆ ಸಾಹಿತಿ ಗುರುರಾಜ್ MP, ಆಮೇಲೆ OS ನಾಗರಾಜು, ನಮ್ಮಣ್ಣ ಬಸವರಾಜಯ್ಯ, ನಾವೆಲ್ಲರೂ ಸೇರಿಕೊಂಡು ಒಂದು ನಾಟಕ ಅಂತೇಳಿ ರೂಪಿಸ್ಕೊಂಡು ಯಾವುದೇ ಗಣಪತಿ ಹಬ್ಬಗಳಾಗಲಿ ಅಲ್ಲೋಗಿ ಆ ನಾಟಕವನ್ನೇ ಮಾಡೋದು. ಅದರಲ್ಲಿ ಮಂಡಕ್ಕಿ ಪಾತ್ರ ನಂದು, ಸೀನ್ಯ ಪಾತ್ರ ಅದು. ಸೀನ್ಯನ ಪಾತ್ರ
ತುಂಬ ಅದ್ಭುತವಾಗಿರುವಂಥ ಪಾತ್ರ, ಅಂದರೆ ಮುಗ್ಧತೆ ಇರುವಂತಹ ಹುಡುಗನ ಪಾತ್ರ, ಹಾಸ್ಯ ಪಾತ್ರ. ಮನೆಗೆ ಮದುವೆ ಮಾಡಿದ್ರು ಗಂಡತಿಯನ್ನು ಸುಖವಾಗಿ ನೋಡ್ಕೊಂತಿರಲ್ಲ. ಅವರಪ್ಪ ಗೌಡ, ನನ್ನ ಮಗಂಗೆ ಹಿಂಗಾಗ್ಬಿಡ್ತಲ್ಲ ಬದುಕು ಅಂತ ಅವನು ನನ್ನ ಹೆಂಡತಿ ನೋಡ್ಕೊಳ್ಳೋಂಥ ರೀತಿ, ನಾನು ಹಂಗ್ಯಾಕೆ ನೋಡ್ತೀಯ ಅಂತೇಳಿ ನಾನು ಹಂಗೆ ಹೋಗೋಂಥ ರೀತಿ, ಆಮೇಲೆ ನನ್ನ ಹೆಂಡತಿ ನಿಂಗೆ ಸಾಯಿಸಿದೀಯ ಅಂತೇಳಿ ಅವ್ರ ಅಪ್ಪನೇ ಸಾಯಿಸುವಂಥ ರೀತಿ, ಇದು ಬಲಿಪುರ ಅನ್ನೋ ಹೆಸರ ಮೇಲೆ ರೂಪಿತಗೊಂಡಂತಹ ಒಂದು ನಾಟಕ. ಅಂಥ ನಾಟಕಗಳು ಮತ್ತು ಈ ರಂಗಪ್ಪಗೌಡನ ಚಟ್ಟದ ಯಾತ್ರೆ ಅಂತೇಳಿ, ಅದು ಕೂಡ ಹಾಗೇನೆ. ಅಂದರೆ ಅವನು ಸತ್ತಿರಲ್ಲ, ಕುಡಿದು 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 ಹೆಣವಾಗಿರ್ತಾನೆ, ಅವನು ಸತ್ತ ಅಂತೇಳಿ ಜನರು ಎತ್ಕೊಂಡು ಹೋಗ್ತಿರ್ತಾರೆ. ಈಗ ಅವನ ನಿಜ ಜೀವನದಲ್ಲಿ ನಡೆಯುವಂಥ ಈಗ ಹೊತ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭಕ್ಕೆ ಲೋಟ ಆಗಲಿ ಚಂಬಾಗಲಿ ಇಳಿದ ತಕ್ಷಣ ಚಟ್ಟ ಇಳಿಸಿದ ತಕ್ಷಣ ಪೂಜಾರಿ ಜುಟ್ಟಿಂಗ್ ಅನ್ನೋದು ಅವನಿಗೇನು ಅಂದಂಗಿರೋದು. ಅಂದರೆ ನಾನು ಇಷ್ಟೆಲ್ಲ ಅವತಾರಗಳು ಮಾಡ್ತಾ ಇದ್ದೀನಿ, ನೀವು ಯಾರಿಗೂ ಗೊತ್ತಾಗ್ತಿಲ್ವಲ್ಲ ನಾನು ಯಾರು ಏನು ಎತ್ತ ಅಂತ ಗೊತ್ತಾಗ್ತಿಲ್ವಲ್ಲ, ಲೇ ಕೆಂಚ ನಾನು ಕಣೋ ನಿನ್ನ ಸ್ನೇಹಿತ ರಂಗ ಬಿಡಿ ಕೊಡೋ ಅಂದರೆ ಆ ಕಾಮಿಡಿ ಕ್ರಿಯೇಟ್ ಮಾಡ್ಕೊಳ್ಳೋದು. ಅಂದರೆ ಅವನಿಗೆ ಯಾರು 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 ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಈ ರೀತಿಯ ಕಾಮಿಡಿ ಪಾತ್ರಗಳನ್ನು ಮಾಡ್ತಾ ಮಾಡ್ತಾ ಒಂದು ರೀತಿಯ ನನ್ನದೇ ಆಗಿರುವಂತಹ ರೂಪಿತದಲ್ಲಿ ಒಂದಷ್ಟು ನಾಟಕಗಳಲ್ಲಿ ಅಭಿನಯಿಸುವಂತಹ ಕೆಲಸವನ್ನು ನಾನು ಮಾಡಿದೆ. ಓಕೆ, ಆಮೇಲೆ ಅಲ್ಲಿ ನೀನಾಸಮಿಗೆ ನೀವು ಹೋಗಿದ್ದು ಅದೇ ಟೈಮಲ್ಲಿ? ನೀನಾಸಮಿಗೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮುಗಿದ ಮೇಲೆ ನಾನು ನೀನಾಸಮಿಗೆ ಹೋಗಿದ್ದು. ಪಿ ಯು ಸಿಯಲ್ಲೂ ಕೂಡ ನನಗೆ ಒಂದು ರೀತಿಯ ಶಿಸ್ತಿನ ಪಾಠನೇ ನನಗೆ ಸಿಕ್ತು. ಅಂದರೆ ಹೈ ಮಿಡ್ಲ್ ಸ್ಕೂಲಲ್ಲಿದ್ದಾಗ ಸ್ಕೌಟ್ ಮಾಡಿಕೊಂಡೆ. ಅಲ್ಲಿ ಒಂದು ರೀತಿ ಕೆ ಆರ್ ರುದ್ರಪ್ಪ ಅಂತೇಳಿ ಮಾಸ್ಟ್ರು, ಅವರು ನನಗೆ ಸ್ಕೌಟ್ ತರಬೇತುದಾರರಾಗಿದ್ದರು ಮಿಡ್ಲ್ ಸ್ಕೂಲಲ್ಲಿ. ಆಮೇಲೆ ಹೈಸ್ಕೂಲಲ್ಲಿ ಈ ಸಾಂಸ್ಕೃತಿಕ ವಾತಾವರಣವನ್ನು ಕೊಡುವಂಥ ಸಂಗ್ರಹಿಸ್ಕೊಳ್ಳುವಂಥ ಅವಕಾಶ ಸಿಕ್ತು. ಪಿ ಯು ಸಿಯಲ್ಲಿ ನನಗೆ ಇನ್ನೂ ವ್ಯವಸ್ಥಿತವಾಗಿರುವಂಥ ಶಿಸ್ತುಬದ್ಧವಾಗಿರುವಂಥ ಎನ್ ಸಿ ಸಿ ಆಗಲಿ ಆಮೇಲೆ ಎನ್ ಎಸ್ ಎಸ್ ಆಗಲಿ ಅವೆಲ್ಲವುಗಳಲ್ಲೂ ಕೂಡ ಇನ್ವಾಲ್ವ್ ಆಗಿ ಅವುಗಳ ಜೊತೆಗೆ ನನ್ನ ಕೆಲಸ ಕಾರ್ಯಗಳನ್ನು ಕೂಡ ಒಟ್ಟಿಗೆ ಮಾಡಿಕೊಂಡು ಹೋಗುವಂತಹ ಕೆಲಸವನ್ನು ಕೂಡ ಮಾಡಿದೆ. ಅಲ್ಲಿ ಒಂದಷ್ಟು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ನನ್ನನ್ನು ನಾನು ತೊಡಸ್ಕೊಳ್ಳೋದಕ್ಕೆ ಅನುಕೂಲ ಆಯಿತು. ಇಷ್ಟಾದಮೇಲೂ ಕೂಡ ಪಿ ಯು ಸಿಯಲ್ಲೂ ಕೂಡ ಒಂದು ವರ್ಷ ಫೇಲ್ ಆದೆ. ಓಕೆ, ಸೊ ನಿಮ್ಮದು ಪ್ರತಿ ಸಲ ಫೇಲ್ ಆದಾಗ ಏನೋ ಒಂದು ಘಟನೆ ನಡೆಯುತ್ತೆ ಹಾಗೆ ಜೀವನದಲ್ಲಿ. ಸೊ ಅದಕ್ಕೆ ನೀವು ಪ್ರತಿ ಸಲ ಫೇಲ್ ಆಗಿದ್ದ ಅಂತ? ಫೇಲ್ ಆಗಿತ್ತು. ಫಸ್ಟಿಂಗ್ ನೋಡಿ, ನಿಮ್ಮ ಹೆಸರು ಇಡುವಾಗಲಿ ಫೇಲು, ಬೇಡ ಆ ಹೆಸರು ಬೇಡ ಅಂತ, ಕೊಟ್ಟರೆ ಋಷಿ ಬೇಡ, ದಕ್ಷಿಣಮೂರ್ತಿ ಇರಲಿ, ದಕ್ಷಿಣಮೂರ್ತಿ ಬೇಡ, ಗಣೇಶ್ ಇರಲಿ, ಎಲ್ಲದು ಒಂದೊಂದು ಬೆಟರ್ ಬೆಟರು. ಈಗ ಎಸ್ ಎಸ್ ಎಲ್ ಸಿಯಲ್ಲಿ ಫೇಲ್ ಆದರೆ ನಿಮ್ಗೆ ಒಂದಿಷ್ಟು ಅವಕಾಶಗಳು ಸಿಕ್ತು, ಪಿ ಯು ಸಿಯಲ್ಲಿ ಫೇಲ್ ಆದರೆ ಇದ್ರ ನಂತರದ ಏನೇನು ಅವಕಾಶಗಳು ಸಿಕ್ತು ಅನ್ನೋದು ಸ್ವಲ್ಪ ಹೇಳಿದೆ ನನಗೆ. ಪಿ ಯು ಸಿ ಫೇಲ್ ಆದ ತಕ್ಷಣ ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ಬರೆದೆ, ಇನ್ನು ರಿಸಲ್ಟ್ ಬರಬೇಕು. ರಿಸಲ್ಟ್ ಬರೋದ್ರೊಳಗೆ ನನಗೆ ನೀನಾಸಮ್ನ ಒಂದು ಪತ್ರಿಕೆ ಪ್ರಕಟಣೆ ನೋಡಿದೆ. ಶಾಸ್ತ್ರೀಯ ರಂಗಭೂಮಿಯ ಪಾಠವನ್ನು ಕಲಿಸ್ಲಾಗ್ತದೆ, ಆಸಕ್ತರು ಇದನ್ನು ಅರ್ಜಿಯನ್ನು ಹಾಕಬಹುದು ಆಯಿತು ಅಂಥೇಳಿ ನಾನು ಸ್ನೇಹಿತರನ್ನೆಲ್ಲ ಕೇಳ್ಕೊಂಡೆ. ಏ, ನೀನಾಸಮ್ ಒಳ್ಳೆಯ ಪ್ರತಿಷ್ಠಿತ ಸಂಸ್ಥೆ, ನೀನು ಅಲ್ಲಿಗೆ ಹೋದರೆ ಇನ್ನೂ ಹೆಚ್ಚಿನದಾಗಿ ಬೆಳೀತೀಯ, ನೀನಾಸಮಿಗೆ ಹೋಗು, ನಮಗೆಲ್ಲ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ, ನೀನು ಹೋಗು, ಇಂಟರ್ವ್ಯೂ ಪಾಸ್ ಮಾಡು, ನೋಡೋಣ. ಅಯ್ಯೋ, ನಾನು ಇಂಟರ್ವ್ಯೂನಲ್ಲಿ ಪಾಸ್ ಆಗ್ಬೇಕಲ್ಲ, ಇಂಟರ್ವ್ಯೂ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ? ಹೌದು ಮಾಡ್ತಾರೆ, ಹೋಗು, ಧೈರ್ಯವಾಗಿ ಹೋಗು, ಅಟೆಂಡ್ ಆಗು. ಸರಿ ಆಯಿತು ಅಂಥೇಳಿ ನೀನಾಸಮಿಗೆ ಅಪ್ಲಿಕೇಶನ್ ಹಾಕ್ಕೊಂಡೆ. ಅಪ್ಪಾಜಿ ಹತ್ರ, ಅಪ್ಪಾಜಿ ಹಿಂಗೆ ಹೋಗ್ತೀನಿ ನಾಟಕ ಕಲಿಯೋದಕ್ಕೆ. ಯಾವತ್ತೂ ಕೂಡ ಅವರು ನನಗೆ ಹಿಂದಕ್ಕೆ ಸರಿಸಲಿಲ್ಲ, ನೋ ಅಂತ ಹೇಳಲಿಲ್ಲ. ಆಯಿತು ಮಗನೇ, ಎಲ್ಲೇ ಹೋಗು, ಏನೇ ಮಾಡು, ಸಾಧನೆ ಮಾಡು, ಕೆಲಸ ಮಾಡು, ನೀನು ಎಲ್ಲೇ ಹೋಗು, ಕೈ ಬಾಯಿ ಚೆನ್ನಾಗಿರಲಿ, ಶುದ್ಧವಾಗಿ ಕೆಲಸ ಮಾಡು, ಶುದ್ಧವಾಗಿ ಮಾತಾಡು. ಆ ರೀತಿಯಾಗಿದ್ದಾಗ ನೀನು ಏನೇ ಕೆಲಸ ಮಾಡು, ನೀನು ಎಲ್ಲೇ ಹೋಗು, ಏನೇ ಕೆಲಸ ಮಾಡು, ಸಾಧಿಸು ಒಟ್ಟು ಅಂತೇಳಿ ಕಳಿಸ್ಕೊಟ್ರು, ಯಶಸ್ವಿಯಾಗಿ ಕಳಿಸ್ಕೊಟ್ರು. ನಾನು ನೀನಾಸಮ್ಗೆ ಹೋದೆ, ಎಲ್ಲ ಘಟಾನುಘಟಗಳು, ಎಲ್ಲ ಚಿತ್ರ ವಿಚಿತ್ರಗಳು, ಅಲ್ಲಿರೋ ವಾತಾವರಣ, ಎಲ್ಲ ಚಿತ್ರ ವಿಚಿತ್ರ ಒಂಥರ, ಮನುಷ್ಯ ಸಂಬಂಧಗಳು ಎಲ್ಲವೂ ಅಲ್ಲೇ ಅದಾವೇನೋ ಅನ್ನೋ ಅಷ್ಟರ ಮಟ್ಟಿಗೆ ನನಗೆ ಭಾಸ ಆಗ್ತಾ ಇತ್ತು. ಇಂಟರ್ವ್ಯೂ ಹೋದೆ, ಎಲ್ಲರೂ ಸಾಲಿಗೆ ಕೂತ್ಕೊಂಡಿದ್ರು. ಏನಿನ್ನ ಹೆಸರು? KPM ಗಣೇಶಯ್ಯ. KPM ಅಂದ್ರೇನು? ಕಂಚಿಕೆರೆ ಪಟ್ಟದೇವರ ಬೆಣ್ಣೆಪ್ಲರ ಮಠದ ಗಣೇಶಯ್ಯ.
ಕಂಚಿಕೆರೆ ಪಟ್ಟದೇವರ ಬೆಣ್ಣೆಪ್ಪಳರ ಮಠದ ಗಣೇಶಯ್ಯ ಯಾವ್ರನಿಂದು ಚನ್ನಗಿರಿ ಸರ್ ಹಾಡು ಹೇಳ್ತೀಯಾ? ಹ್ಞೂ ಸರ್ ಹಾಡ್ತೀನಿ. ಇಲ್ಲಿ ಹೇಳು ಒಂದು ಹಾಡು ಸರ್. ಕುವೆಂಪು ಅವ್ರದೊಂದು ಹಾಡು ಹೇಳ್ತೀನಿ ಸರ್. ಯಾವುದು? ತನು ನಿನ್ನದು ಮನ ಸರಿ ಹಾಡು. ಮಾತಾಡ್ತಾ ಇದ್ದವರೆಲ್ಲರೂ ಸೈಲೆಂಟ್ ಆಗ್ಬಿಟ್ರು. ನನಗೊಳಗಿಂದೊಳಗೆ ಭಯ, ಎಲ್ಲರೂ ಘಟಾನು ಘಟಗಳು ಕುಂತು ಬಿಟ್ಟಿದ್ದಾರೆ. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ಸಾಕು ಸಾಕು ನಿಲ್ಸ ಅಂದರು. ಕನ್ನಡ ಓದಕ್ಕೆ ಬರುತ್ತಾ ಅಂದರು. ಒಂದು ಸಾರಿ ಓದ್ತೀನಿ ಸರ್. ಒಂದು ನ್ಯೂಸ್ ಪೇಪರ್ ಕೊಟ್ಟರು, ಓದ್ದೆ. ಸರಿ ಸಾಕು. ಯಾವ್ದಾದ್ರು ಪಾತ್ರ ಮಾಡಿದ್ದೀನಪ್ಪ? ಹ್ಞೂ ಸರ್ ಮಾಡಿದ್ದೀನಿ ಸರ್. ಇಲ್ಲಿ ಮಾಡು. ಸುತ್ತ 16 ಹಳ್ಳಿಗೆ ನಾನು ಅಂದರೆ ಹೆದರ್ತಾರ ಈ ಜನ. ಏನ ಈ ಹೊಲೆ ಹುಲಿ ಹೊಟ್ಟೆಯಾಗ ಇಲ್ಲಿ ಹುಟ್ಟ್ಯಂಗೆ ಹುಟ್ಟ್ಯಾನ ನನ್ನ ಮಗ ಸೀನ್ಯ. ಇಲ್ಲೇ ಎಲ್ಲೋ ಇರಬೇಕು ಅವನು ಅಂದ ತಕ್ಷಣ. ಹಾಂ ಸಾಕು ಸಾಕು ಸರ್. ಕಾಮಿಡಿ ಯಾವ್ದಾರು ಬರುತ್ತಾ? ಹ್ಞೂ ಸರ್ ಬರುತ್ತೆ. ಕಾಮಿಡಿ ಮಾಡು. ಹೋಗಲ್ಲಪ್ಪ, ನಿನ್ನ ಮಾತು ಕೇಳ್ಬೇಕೆ ನಾನು. ನನಗೆ ಮದುವೆ ಬೇಡ. ಹಾಂ ಸಾಕು ಅಂದರು. ಸರಿ ಕೂತ್ಕೋ ಅಂದರು. ಕೂತ್ಕೊಂಡೆ. ಅಲ್ಲಪ್ಪ ನೀನು ಚನ್ನಗಿರಿ ಅಂತ ಹೇಳ್ತೀಯ, ಅಲ್ಲಿ ರೊಟ್ಟಿ ಮುದ್ದೆ ಚಪಾತಿ ಊಟ ಸಿಗ್ತದೆ, ಇಲ್ಲಿ ಬರೀ ಅನ್ನ ಸಾರಲ್ಲೋ. ಅನ್ನ ತಿಳಿ ಸಾರು ಸರ್, ಆಯಾ ವಾತಾವರಣಕ್ಕೆ ಹೊಂದ್ಕೊಳ್ಬೇಕು ಸರ್. ಸರಿ ಸಾಯಂಕಾಲ ರಿಸಲ್ಟ್ ನೋಡ್ಕೊಂಡು ಹೋಗಪ್ಪ ಅಂದರು. ಆಯ್ತು ಸರ್ ಸರಿ ಅಂಥೇಳಿ ಸಾಯಂಕಾಲದವರೆಗೂ ಅಲ್ಲಿ ಕಾದಿದ್ದು ಹೋದೆ. ಲಿಸ್ಟಲ್ಲಿ ನನ್ನ ಹೆಸರಿತ್ತು. ಓಕೆ, ನಾನು ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ. ಊರಿಗೆ ಹೋಗಿ ಹೇಳಬೇಕು. ಅವಾಗ ಫೋನು ಇಲ್ಲ, ಏನು ಕತೆ ಇಲ್ಲ, ಊರಿಗೆ ಹೋಗಿ ಹೇಳಬೇಕು. ನಾನು ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ, ಖುಷಿ. ಊರಿಗೆ ಹೋದೆ, ಎಲ್ಲ ವಿಷಯ ಹೇಳಿದೆ, ಗಂಟು ಮೂಟೆ ಕಟ್ಕೊಂಡೆ. ಒಂದು ವರ್ಷ ಅಲ್ಲೇ ಇರಬೇಕಂತೆ, 15 ದಿನ ಮಾತ್ರ ರಜಾ. ನಾನು ಒಂದು ವರ್ಷ ನಾನು ಊರಿಗೆ ಬರೋಂಗಿಲ್ಲ, ನಾನು ಹೊರಟು ಬಿಡ್ತೀನಿ, ನಾನು ಕಲ್ತ್ಕೊಂಡು ಬರ್ತೀನಿ ಅಂತೇಳಿ ಎಲ್ಲ ಸ್ನೇಹಿತರಿಗೂ ಭೇಟಿ ಮಾಡಿ ಮಾತಾಡ್ಕೊಂಡು ಮನೆಗೆಲ್ಲ ಮಾತಾಡ್ಕೊಂಡು ಹೋದೆ ನೀನಾಸಮ್ಗೆ. ನೀನಾಸಮ್ ಆಫೀಸ್ ಎದುರುಗಡೆ ಹೋಗ್ತೀನಿ, ಚಿದಂಬರರಾವ್ ಜಂಬೆ. ಯಾರೇ ನೀವು? ಸರ್ ನಾನು ಗಣೇಶ, KPM ಗಣೇಶಯ್ಯ ಸರ್. ಏನಕ್ಕೆ ಬಂದಿರ್ರಿ ಅಂದರು. ಸರ್ ಅದೇ ರಂಗಭೂಮಿ ನಾಟಕ ಕಲಿಯಕ್ಕೆ ಬಂದಿದ್ದೀನಿ ಸರ್. ಇಂಟ್ರಿಗೆ ಬಂದಿದ್ರೇನ್ರಿ ಅವರು ಅಂತ ಪಕ್ಕದಾಗ ಇದ್ದಾರೆ ಅಂತ ಕೇಳಿದರು. ಹ್ಞೂ ಸರ್ ಬಂದಿದ್ದರು ಸರ್. ಸರಿ ರಾಜೇಶ ಅವ್ರಿ ರೂಮ್ ತೋರ್ಸ. ನನಗೆ ಆಗಲೇ ದಿಗ್ಲ ಶುರು. ನನಗೆ ಇಂಟ್ರಿಗೆ ಬಂದಿದ್ರು ಅಂತ ಕೇಳ್ತಾರಲ್ಲ, ಅವರೇ ಮಾಡಿದಾರೆ ನನ್ನ, ಅವರೇ ಕೇಳಿದಾರು ಇಂಟ್ರಿಗೆ ಬಂದಿದ್ರು ಅಂತ ಕೇಳ್ತಾರಲ್ಲ. ಅಯ್ಯೋ ಶಿವನ ಇನ್ನೇನು ಕಲಿಯೋಣಪ್ಪ, ನಾನು ಕಲಿಬೇಕು ಅಂತ ಬಂದಿದ್ದೀನಿ ಅಂದರೆ ಅಲ್ಲಿಂದನೇ ಶುರು ನನಗೆ ಪಾಠ. ಅಂದರೆ ಅಲ್ಲಿಂದನೇ ಅವರು ಶುರು ಮಾಡಿದ್ದಾರೆ ಪಾಠವನ್ನು, ಸುಮ್ಮನೆ ಹೆದರಿಸುವಂಥದ್ದು ಅಲ್ವಾ? ಅಂದರೆ ಇನ್ನೊಂದು ರೀತಿಯಲ್ಲಿ ಮರೆತಿದ್ದೇನೆ ನಾನು ಅನ್ನೋ ಥರದಲ್ಲಿ ಅವ್ರು ತೋರಿಸ್ಕೊಂಡು. ಚಿದಂಬರರಾವ್ ಜಂಬೆ ಅಂದ್ರೆ ಈಗಲೂ ಒಂಥರ ಒಂದು ರೀತಿ ಭಯ, ಆತಂಕ, ಕುತೂಹಲ. ಯಾಕೆ ಅಂತಂದರೆ ಅವರಲ್ಲಿ ನಮ್ಮ ಸ್ನೇಹಿತ ಒಬ್ಬನು ಹೇಳೋನು, ಇವ್ರ ಮೈಯಲ್ಲಿ ಸ್ಟ್ಯಾನಿಸ್ಲಾವಸ್ಕಿ ಹೊಕ್ಕಂಬಿಟ್ಟಿದ್ದಾನೆ, ಸ್ಟ್ಯಾನಿಸ್ಲಾವಸ್ಕಿ ಭೂತ ಕಾಡ್ತಿದೆ ಅಂತ. ಅಂದರೆ ಅಷ್ಟು ಗಟ್ಟಿಮುಟ್ಟಾದ ಅಷ್ಟೊಂದು ಗಟ್ಟಿಮುಟ್ಟಾದ ಅಡಿಪಾಯ ಹಾಕ್ಕೊಡುವಂತಹ ಕೆಲಸವನ್ನು
ಚಿದಂಬರರಾವ್ ಜಂಬೆ ನಮಗೆ ಮಾಡಿಕೊಟ್ರು. ಓಕೆ. ಬಟ್ ನಿಮ್ಮ ಈ ಕತೆ ಇದನ್ನೆಲ್ಲ ಜೀವನದ ಚರಿತ್ರೆಗಳನ್ನು ಕೇಳ್ತಾ ಇದ್ದಾಗ ನನಗೆ ಒಂದು ಏನಂತ ಹೇಳಿದ್ರೆ ಗೊತ್ತಾಗಿರೋದೇನೆಂದರೆ, ಪ್ರತಿ ಬಾರಿಯೂ ಕೂಡ ಸೋತಾಗ, ಅಂದರೆ ಸೋಲು ಅನ್ನೋದನ್ನು ನಾವು ತಗೊಂಡ ರೀತಿ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ, ಅದು ಗೆಲುವ ಸೋಲ ಅಂತ. ಯಾಕಂದ್ರೆ ನಿಮಗೆ ಯಾವುದು ಕೂಡ ಸೋಲು ಅಂತ ನನಗೆ ಅನಿಸ್ತಾ ಇಲ್ಲ, ಅದು ಗೆಲುವು ಅಂತ ಅಂದ್ಕೊತೀನಿ. ಯಾಕಂದ್ರೆ ಬೇರೆಯವರ ದೃಷ್ಟಿಯಲ್ಲಿ SSLCಯಲ್ಲಿ ನೀವು ಫೇಲ್ ಆಗಿದ್ದು ಸೋಲು, ಬೇರೆಯವರ ದೃಷ್ಟಿಯಲ್ಲಿ ನೀವು PUCಯಲ್ಲಿ ಫೇಲ್ ಆಗಿದ್ದು ಸೋಲು. ಆದರೆ ನೋಡೋಕೆ ಹೋದರೆ ನಿಮ್ಮ ಜೀವನದ ಗೆಲುವು ಇರುವುದೇ ಬೇರೆಡ್ರಲ್ಲಿ. ಹೌದು. ಸೊ ಹಾಗಾಗಿ ಈ ಸೋಲುಗಳು ಗೆಲುವುಗಳು ಅನ್ನುವಂಥದ್ದು ಹೇಗೆ ಇದೆ ಅನ್ನುವಂಥದ್ದನ್ನು ನಾವು ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ನಿಮ್ಮ ಜೀವನದ ಪಾಠಗಳನ್ನು, ಇದು ಬಾಲ್ಯದ ನೆನಪುಗಳನ್ನು ಕೇಳ್ತಾ ಇದ್ದಾಗ ಗೊತ್ತಾಗಿದೆ. ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಖಂಡಿತ ನಿಮ್ಮ ಹತ್ರ ನಾನು ಇನ್ನೊಂದು ಸಲ ನಾನು ಮಾತಾಡಲೇಬೇಕು, ಇದರ ಮುಂದುವರಿದ ಭಾಗವನ್ನು ನಿಮ್ಮ ಹತ್ರ ಕೇಳಲೇಬೇಕು. ಅದು ಕೇಳೋಕ್ಕಿಂತ ಮುಂಚೆ ಏನಾದರೂ, ಇವತ್ತಿನ ಸಮಯ ಮುಗಿದಿದೆ, ಇಲ್ಲಿ ಮುಗಿಸೋಣ ಸರ್. ಮುಗಿಸೋಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ಮಾತನ್ನು ನಿಮ್ಮ ಹತ್ರ ಕೇಳ್ತೇನೆ. ಏನಾದರೂ ಇವತ್ತಿನ ಮಟ್ಟಿಗೆ ನೀವು ಹೇಳೋದಾದ್ರೆ, ಏನಾದರೂ ಯಾರಿಗಾದರೂ ಒಂದು ಪ್ರೇರಣೆ, ಮೋಟಿವೇಶನಲ್ ಒಂದು ವರ್ಡ್ ಹೇಳೋದಾದರೆ, ಒಂದು ವರ್ಡ್ನಲ್ಲಿ ಏನೇನು ಹೇಳ್ತೀರಿ ಸರ್ ನಮ್ಮ ವೀಕ್ಷಕರಿಗೆ? ರಂಗಭೂಮಿ ಬದುಕನ್ನು ಕಟ್ಟಿಕೊಡುತ್ತದೆ. ಬದುಕಿನಲ್ಲಿ ನಡೆಯುವಂತಹ ಅಷ್ಟೋ ಕಥೆಗಳು ರಂಗಭೂಮಿಗೆ ಆಧಾರವಾಗಿರುವಂಥವು. ರಂಗಭೂಮಿಯಿಂದ ಕಲಿಬೇಕಾಗಿರುವಂತಹ ಸಾಕಷ್ಟು ವಿಷಯಗಳಿದ್ದಾವೆ. ರಂಗಭೂಮಿಗೆ ಬನ್ನಿ, ನೀವು ನಿಜ ಜೀವನದಲ್ಲಿ ಏನನ್ನು ಕೂಡ ಸಾಧಿಸೋಕ್ಕೆ ಆಗದೇ ಇದ್ದರೂ ಕೂಡ ರಂಗಭೂಮಿ ಮೂಲಕ ನೀವು ನಿಮ್ಮ ಬದುಕನ್ನು ಹೇಗೆ ಸಾಗಿಸ್ಬೋದು ಅನ್ನೋದನ್ನು ಖಂಡಿತ ಕಲಿತೀರಿ. ರಂಗಭೂಮಿಗಾಗಿ ಬನ್ನಿ, ರಂಗಭೂಮಿಯೊಟ್ಟಿಗೆ ಬೆರೀರಿ, ರಂಗಭೂಮಿಯೊಟ್ಟಿಗೆ ನಿಮ್ಮ ಜೀವನವನ್ನು ಕಂಡುಕೊಳ್ಳಿ. ಓಕೆ ಸರ್, ನಿಮ್ಮ ಹತ್ರ ಇನ್ನೊಮ್ಮೆ ನಾನು ನಿಮ್ಮನ್ನು ಕರೀತೇನೆ. ನಿಮ್ಮ ಹತ್ರ ಒಂದಿಷ್ಟು ನಿಮ್ಮ ಜೀವನದ ಘಟನೆಗಳನ್ನು ನಾನು ಒಂದಿಷ್ಟು ಕೇಳಬೇಕು. ಇವತ್ತು ನೀವು ಇಲ್ಲಿಯವರೆಗೆ ಆಗಮಿಸಿ ನಮ್ಮ ವೀಕ್ಷಕರ ಜೊತೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೋಸ್ಕರ ನಿಮಗೆ ನಮ್ಮ ಸ್ಕೈನೆಟ್ ಕನ್ನಡ ವಾಹಿನಿಯ ವತಿಯಿಂದ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಿದ್ದೇನೆ. ಧನ್ಯವಾದಗಳು ಸರ್. ನಮಸ್ಕಾರ. ಇಂದಿನ ಪ್ರೇರಣಾಪಥ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಬ್ಬರ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಕೈನೆಟ್ ಕನ್ನಡ. ಇದು ಅವಕಾಶಗಳ ಆಕಾಶ.